आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वेदशास्त्रपुराणानां एकवाक्यत्वसाधकान् शिष्यातिवत्सलान् धीरान् बालगारुगुरून् भजे। शर्वादिवृन्दारकमौलिवृन्दं येणायते यन्नखचन्द्रवृन्दे आनन्दतीर्थार्यशिरोमणेस्तत् पादारविन्दं प्रणमामि नित्यं। वेदव्यासगुणावास विद्याधीशसतां वशा मां निराशं गतक्लेशं कुर्वनाशं हरेनिशं। लक्ष्मीकरतलां भोज लालनीयपदाम्बुजं प्रणमामि हयग्रीवं देवताचक्रवर्तिनम्। मायातन्त्रामरारिस्मयमपनयतो मध्वसिद्धान्तनाम्नो नेत्राणीवत्रयोऽपि त्रिजगति निर्हरेः इन्धते यत्प्रबन्धाः। यद्वागद्वैतविद्याचलकुलकुलिशप्रौढिमाढौ कते सः श्रेयो भूयो विदध्यात् सुमहितमहिमा सम्प्रतिव्यासराजः। मिथ्यासिद्धान्तदुःक्षत्र वंशवैश्वानराद्भुतं नुमस्तर्ककुटारोग्रं व्यासं प्रत्यग्रभार्गवम्। श्रीगुरुभ्यो नमः। हरिः ओम्। ಬಹಳ ದೊಡ್ಡ ಪರ್ವಕಾಲ. ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜರ ಆರಾಧನಾ ಮಹೋತ್ಸವ. ವ್ಯಾಸರಾಜರ ಸ್ಮರಣೆಯೇನೇ ನಮ್ಮೆಲ್ಲ ಅನಿಷ್ಟಗಳನ್ನು ದೂರ ಮಾಡುವಂತಹ ಪರಮ ಪವಿತ್ರವಾದದ್ದು. ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವದುಃಖೇಭ್ಯಃ ತದಂತರ್ಯಾಮಿಣೋ ಬಲಾತ್. ವ್ಯಾಸರಾಜರಿಂದಾಗಿ ಪರಮಾನುಗ್ರಹಕ್ಕೆ ಪಾತ್ರರಾದಂತಹ 104 ಕೃತಿರತ್ನಗಳನ್ನು ಕೊಟ್ಟು ಮಧ್ವಸಿದ್ಧಾಂತವನ್ನು ಬಹಳ ಸುಂದರವಾಗಿ ಅಲಂಕರಿಸಿದಂತಹ ನಮ್ಮ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರು ಈ ಮಾತನಾಡ್ತಾರೆ. ಯಾರು ನಮ್ಮ ಗುರುಗಳ ಹೆಸರನ್ನು ವ್ಯಾಸರಾಜ 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 ಅಂತ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾರೆ, ಅವರು ಇನ್ನೇನು ಹೆಚ್ಚು ಮಾಡೋದು ಬೇಡ. ಭಕ್ತಿಯಿಂದ ಇಷ್ಟು ಸ್ಮರಣೆ ಮಾಡ್ತಾ ಇರಲಿ ಸಾಕು, ಅವರ ಗುಣಗಾನ ಮಾಡ್ತಾ ಇರಲಿ, ಎಂಥ ದುಃಖವೇ ಬಂದಿದ್ದರೂ ಕೂಡ ಅದು ಪರಿಹಾರ ಆಗತ್ತೆ ಅಂತ. ಅದು ಸಜ್ಜನರಲ್ಲಿ ಅನುಭವಕ್ಕೆ ವೇದ್ಯವಾಗಿದೆ. ಅದು ಸುಮ್ಮನೆ ಸ್ತೋತ್ರದಲ್ಲಿ ಮಾತ್ರ ಭಕ್ತ್ಯುದ್ರೇಕದಿಂದ ಹೇಳಿದ್ದಷ್ಟೇ ಅಲ್ಲ, ಅನುಭವ ವೇದ್ಯವಾಗಿದೆ. ಅಂಥ ಅತ್ಯದ್ಭುತವಾದ ದಾಖಲೆಯ ಜೀವನ ಚರಿತ್ರೆ ಮುನಿತ್ರಯರಲ್ಲೊಬ್ಬರಾದಂತಹ ನಮ್ಮ ಚಂದ್ರಿಕಾಚಾರ್ಯರು, ನ್ಯಾಯಾಮೃತಕಾರರು, ವ್ಯಾಸರಾಜರ ಅತ್ಯದ್ಭುತವಾದಂತಹ ಚರಿತ್ರೆ. ಅದನ್ನು ವಿದ್ಯಾಗುರುಗಳಾದಂತಹ ವ್ಯಾಸರಾಜರಿಗೆ ವಿದ್ಯಾಗುರುಗಳಾದಂತಹ ಶ್ರೀಪಾದರಾಜರು ಬಹಳ ಸುಂದರವಾಗಿ ಒಂದು ಮಾತನಾಡ್ತಾರೆ. ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸದಿರವ. ಕರೆದಿರೋದು ನೋಡಿ ಎಷ್ಟು ಚೆನ್ನಾಗಿದೆ, ವ್ಯಾಸಮುನಿರಾಯರ ಅಂತ. ಆಗಲೇ ರಾಯರು ಅಂತ ಅವ್ರನ್ನ ಕರಿತಾ ಇದ್ರು. ಅವರು ನಾನಾ ತರಹದ ರಾಜರುಗಳಿಗೆ ಗುರುಗಳಾಗಿದ್ದರು. ಆದ್ದರಿಂದಾಗಿ ವಾಸ್ತವಿಕವಾಗಿ ವ್ಯಾಸತೀರ್ಥರು ಅಂತ ಅವರಿಗೆ ನಾಮಕರಣ ಮಾಡಿದ್ದು ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು. ಆದರೆ ವಿದ್ಯಾಗುರುಗಳೇ ಅವರನ್ನು ಕರಿತಾ ಇದ್ದ ಕ್ರಮ ವ್ಯಾಸಮುನಿರಾಯರ ಅಂತ. ಅವರು ಮುನಿಶ್ರೇಷ್ಠರು, ಮುನಿರಾಯರು, ವ್ಯಾಸರಾಜರು ಅಂತ ಅವರನ್ನ ಕರಿತಾ ಅಂತಹ ವ್ಯಾಸರಾಜರ ಚರಿತ್ರೆಯನ್ನು ಅದನ್ನು ನಾವ್ಯಾರ್ಯಾರೋ ವರ್ಣನೆ ಮಾಡಲಿಕ್ಕಾಗೋದಲ್ಲಪ್ಪ. ಅದನ್ನು ಪೂರ್ಣ ವರ್ಣನೆ ಮಾಡಬೇಕು ಅಂತಂದರೆ 1000 ನಾಲಿಗೆ ಇರುವಂತಹ ಶೇಷದೇವರು ಅದನ್ನು ಕೊಂಡಾಡಬೇಕು. ಅದೊಂದು ಮಾರ್ಮಿಕವಾದ ಶಬ್ದ.
ಅದಕ್ಕೆ ಕಾರಣ ಒಳಗಡೆಯಲ್ಲಿ ಶೇಷದೇವರೇ ತಮ್ಮ ಆವೇಶ ಇಟ್ಟು ಅಪಾರ ವ್ಯಾಪಾರಗಳನ್ನು ಮಾಡಿದರಲ್ಲ, ಯಾವುದಾದರೂ ಕೆಲವು ಅತ್ಯಂತ ಸೂಕ್ಷ್ಮವಾದ ವ್ಯಾಪಾರಗಳನ್ನು ಮಾಡಿದರೆ ಅದನ್ನು ಬೇರೆಯವರು ವ್ಯಾಖ್ಯಾನ ಮಾಡಲಿಕ್ಕೆ ಬರೋಲ್ಲ, ತಾವೇ ಹೇಳಬೇಕು ನಾನು ಯಾಕೆ ಈ ರೀತಿಯಲ್ಲಿ ಮಾಡಿದೆ ಅಂತ. ಹಾಗೆ ಮಧ್ವರಾಯರ ಸಾಕ್ಷಾತ್ ಮುಖ್ಯಪ್ರಾಣಾವತಾರಿಗಳಾದಂತಹ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಕೃತಿರತ್ನಗಳ ಸೇವೆಯನ್ನು ಇನ್ಯಾರೂ ಹಾಗೆಲ್ಲ ಮಾಡಲಿಕ್ಕಾಗೋಲ್ಲ, ಅದನ್ನು ಸರಿಯಾದ ಕ್ರಮದಲ್ಲಿ ಸಾಧಿಸಬೇಕಾಗಿದ್ದರೆ ಮುಖ್ಯಪ್ರಾಣದೇವರ ನಂತರದಲ್ಲಿ ಬರತಕ್ಕಂತಹ ಶೇಷದೇವರು ರುದ್ರದೇವರು ಮುಂತಾದವರೇ ಅದನ್ನು ನಡೆಸಬೇಕು. ಅದಕ್ಕೆ ವ್ಯಾಸರಾಜರಲ್ಲಿ ಆ ಸಾಮರ್ಥ್ಯವನ್ನು ತುಂಬಿ ಶೇಷದೇವರು ತಮ್ಮ ಆವೇಶ ವಿಶೇಷವನ್ನು ಇಟ್ಟು ಆ ವ್ಯಾಪಾರವನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಸಹಸ್ರಾರು ಪ್ರಮಾಣಗಳಿದ್ದಾವೆ. ತುಂಬ ಕಡೆಯಲ್ಲಿ ನಾವು ಆ ಪ್ರಮಾಣಗಳನ್ನೆಲ್ಲ ನೋಡಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಅದನ್ನು ಕೊಂಡಾಡಿದವರು ನಮ್ಮ ಪುರಂದರದಾಸರು. ಮೊದಲದನ್ನು ಬಹಳ ಸುಂದರವಾಗಿ ಕೊಂಡಾಡುತ್ತಾರೆ. ವಿಜಯೇಂದ್ರ ಸ್ವಾಮಿಗಳವರು ಆ ಮಾತನ್ನು ಹೇಳ್ತಾರೆ. ಪುರಂದರದಾಸರು ತ್ರಿವಿಡಿತಾಳದಲ್ಲಿ ಹೇಳುವಾಗ ತಮ್ಮ ಸುಳಾದಿಯಲ್ಲಿ, ಶೇಷಾವೇಶ ಪ್ರಹ್ಲಾದನ ಅವತಾರ ನೆನೆಸಿದೆ, ವ್ಯಾಸರಾಯರೆಂಬೋ ಪೆಸರು ನೀನಾಂತೆ, ದೇಶಾಧಿಪತಿಗೆ ಬಂದ ಕುಹುಯೋಗವನ್ನು ನೂಕಿ ನೀ ಸಿಂಹಾಸನವೇರಿ ಮೆರೆದೆ ಜಗವರಿಯೇ ಅಂತ ಅವರ ಸುಳಾದಿಯಲ್ಲದನ್ನು ಉಲ್ಲೇಖ ಮಾಡುತ್ತಾರೆ. ಅದರಂತೆ ಪ್ರಹ್ಲಾದ ಸ್ಯಾವತಾರೋಸೌ ಅಹೀಶಾನುಪ್ರವೇಶವಾನ್. ಅಹೀಶ, ಅಹಿ ಅಂದರೆ ಸರ್ಪ, ಅಹೀಶ ಅಂದರೆ ಸರ್ಪಗಳಲ್ಲಿ ಶ್ರೇಷ್ಠರಾದಂತಹ ಶೇಷದೇವರ ಆವೇಶವನ್ನು ಹೊಂದಿದವರು ಅಂತ ವಿಜೇಂದ್ರ ಸ್ವಾಮಿಗಳವರಂತಾರೆ. ಅಲ್ಲಿಂದ ಹಿಡಿದು ನಮ್ಮ ಅದೇ ಪರಂಪರೆಯಲ್ಲಿ ವ್ಯಾಸರಾಜರ ಸಾಕ್ಷಾತ್ ಪರಂಪರೆಯಲ್ಲೇ ಬಂದಂತಹ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು, ಯೋಗೀಶ್ವರರು ಅಂತಲೇ ಅವರ ಪ್ರಸಿದ್ಧಿ, ಅಂಥವರು ಇದನ್ನು ವರ್ಣನೆ ಮಾಡುತ್ತಾರೆ. ಪ್ರಹ್ಲಾದೋವತಾರ ಭೂಮಿ ವಲಯೇ ನಾಗಾಧಿಪಸ್ಯಾಂಶಭೃತ್. ನಾಗಾಧಿಪ ಶೇಷದೇವರ ಅಂಶಭೃತ್, ಅಂಶವನ್ನು ಹೊತ್ತವರು ಪ್ರಹ್ಲಾದರಾಜರೇನೆ ಈಗ ಅವತಾರ ಮಾಡಿದ್ದಾರೆ. ಅವತಾರ ಮಾಡಿ ಮಾಡಿದ್ದೇನು ಕೆಲಸ? ಮಧ್ವರಾಯರ ಅತ್ಯದ್ಭುತವಾದ ಟೀಕಾಕೃತ್ಪಾದರ ಮಧ್ವರಾಯರ ಪರಮಾದ್ಭುತ ಸೇವೆಯನ್ನು ಮಾಡಿದರು ಅಂತ ಹೇಳುವ ಪ್ರಸಂಗದಲ್ಲಿ ಈ ಮಾತು ಉಲ್ಲೇಖ ಮಾಡಿದ್ದಾರೆ. ಅದರಿಂದಾಗಿ ಶೇಷದೇವರು ಒಳಗಡೆಯಲ್ಲಿ ಆವೇಶ ಇಟ್ಟು ಮಾಡಿಸಿದಂತಹ ಅದ್ಭುತವಾದ ಪರಮ ಕಾರ್ಯವನ್ನು ಅವರೇ ವರ್ಣನೆ ಮಾಡಬೇಕು ಅಂತನ್ನೋದು ಮಹಾನುಭಾವರಾದ ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರ ಅತ್ಯದ್ಭುತವಾದಂತಹ ಮಾರ್ಮಿಕ ಶಬ್ದ ಪ್ರಯೋಗ ಅದು. ಅಂಥ ವ್ಯಾಸರಾಜರ ಜೀವನ ಚರಿತ್ರೆಯನ್ನು ಅಲ್ಪರಾದವರು ನಾವೇನೋ ವರ್ಣನೆ ಮಾಡುತ್ತೇವೆ ಅಂತಂದರೆ ಅದು ವಾಸ್ತವಿಕವಾಗಿ ಸಾಧ್ಯ ಅಲ್ಲ. ಆದರೂ ಕೂಡ ಅವರು ಮಾಡಿದ ಆ ಅತ್ಯದ್ಭುತವಾದ ಮಹೋಪಕಾರ ನಮ್ಮ ಮೇಲೇನಿದೆ ಅದನ್ನು ಹೃದಯದಲ್ಲಿ ನೆನೆಸಿಕೊಂಡಾಗ ಅವರ ಬಗ್ಗೆ ಸ್ವಲ್ಪವೂ ಒಳ್ಳೆ ಮಾತನ್ನಾಡದೆ ಉದ್ಗಾರ ತೆಗಿದೆ ಅನ್ನೋದಕ್ಕೆ ಸ್ವೀಕಾರ ಮಾಡೋದು ಹೇಗೆ ಆವತ್ತು? ಅಷ್ಟು ಮಹೋಪಕಾರವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಅವಶ್ಯವಾಗಿ ಅವರ ಬಗ್ಗೆ ಒಂದೆರಡು ಅಕ್ಷರಗಳನ್ನಾದರೂ ಕೂಡ ಅದು ತೊದಲು ನುಡಿಯಂತೆ ಇದ್ದರೂ ಚಿಂತೆ ಇಲ್ಲ, ಒಂದೆರಡು ಅಕ್ಷರಗಳನ್ನಾದರೂ ಕೂಡ ಆ ಮಹಾನುಭಾವರ ಬಗ್ಗೆ ನಾವು ಆಡಿದಾಗ ಮಾತ್ರ ಅವರ ಅಂತರ್ಯಾಮಿಗಳಾದಂತಹ ಶೇಷದೇವರು, ಅದರಂತೆಯೇ ಮುಖ್ಯಪ್ರಾಣದೇವರು, ಸಾಕ್ಷಾತ್ತಾಗಿ ನಮ್ಮ ಗೋಪಾಲಕೃಷ್ಣ ಆತ ಪ್ರೀತನಾಗ್ತಾನೆ. ಅದಕ್ಕೆ ದೊಡ್ಡವರಾಡಿದ್ದು ಮನೋವಿಶುದ್ಧ್ಯೈ ಚರಿತಾನುವಾದ ಉತ್ತಮ ಶ್ಲೋಕ ಶಿಖಾಮಣೀನಾಂ, ಮನೋವಿಶುದ್ಧ್ಯೈ ಚರಿತಾನುವಾದ. ಅದನ್ನು ವರ್ಣನೆ ಮಾಡಬೇಕು ಅಂತ ಹೊರಟಾಗ ಆ ಶಬ್ದ ಪ್ರಯೋಗಕ್ಕೆ ಬೇಕಾದಂತಹ ಸ್ವಲ್ಪ ಎಲ್ಲ ಅನ್ವೇಷಣೆ ನಡೆಯುತ್ತಲ್ಲ, ಮಾನಸಿಕವಾದ ಅನ್ವೇಷಣೆ, ಅದು ಮನಸ್ಸನ್ನು ಅತ್ಯಂತ ಶುದ್ಧೀಕರಿಸುತ್ತೆ. ಅಂತಹ ಅತ್ಯದ್ಭುತವಾದಂತಹ ಅವರ ಜೀವನ ಚರಿತ್ರೆ ನಮ್ಮ ಚಂದ್ರಿಕಾಚಾರ್ಯರದ್ದು. ನಾವೇ ಹೇಳಬೇಕು ಅಂತ ಹೊರಟಾಗ ಅದು ಅಲ್ಪ ಸಮಯದಲ್ಲಿ ನಾನಾ ರೀತಿಯಾದಂತಹ ತೊಂದರೆಗಳು ಬರಬಹುದು. ನಮ್ಮ ಶಬ್ದಗಳಲ್ಲಿ ಅನೇಕ ದೋಷಗಳು ಕೂಡ ಇರ್ತವೆ.
ಅದಕ್ಕೆ ದೊಡ್ಡವರ ಶಬ್ದವನ್ನು ಹಿಡಿದು ಹೇಳಿದಾಗ ಅದರಲ್ಲಿ ದೋಷಗಳ ಸಂಭಾವನೆ ತುಂಬ ಕಮ್ಮಿ. ಅಷ್ಟೇ ಅಲ್ಲದೇನೆ, ವ್ಯಾಸರಾಜರ ಅದ್ಭುತವಾದ ಚರಿತ್ರೆಯ ಬಗ್ಗೆ ಬೆಳಕು ಚೆಲ್ಲುವಂತಹ ಕೃತಿರತ್ನಗಳು ನಮಗೆ ಹೆಚ್ಚಾಗಿ ದೊರೆತಿಲ್ಲ. ವಿಸ್ತಾರವಾದ ಕ್ರಮದಲ್ಲಿ ಹಾಗೆ ಮಧ್ವರಾಯರ ಚರಿತ್ರೆಯನ್ನು, ಮಧ್ವ ವಿಜಯ ಅಂತನ್ನುವ ಕೃತಿಯಲ್ಲಿ ಹಾಗೆ ಅದಕ್ಕೆ ಇನ್ನೊಂದು ಸಾಟಿಯೇ ಇಲ್ಲದೇ ಇದ್ದಂತೆ ಅದ್ಭುತವಾದ ಜೀವನ ಚರಿತ್ರೆಯ ಗ್ರಂಥ ನಮಗೆ ಹಾಗೆ ಸಿಗುತ್ತೆ. ದಾಖಲೆ ಹಾಗೆ ರಚನೆ ಆಗಿತ್ತು ಅಂತ ದೊಡ್ಡವರು ಉಲ್ಲೇಖ ಮಾಡಿದ್ದಾರೆ. ಆದರೆ ಪ್ರಾಯ ನಮ್ಮ ದುರ್ದೈವ ನಮಗದು ಸಿಕ್ಕಿಲ್ಲ. ಆದರೆ ನಮಗೆ ಸಿಕ್ಕಂತಹ ಕೃತಿಗಳಲ್ಲಿ ಅಧಿಕೃತವಾಗಿ ಅವರ ಕಾಲಮಾನವನ್ನು ಸಾರುವಂತಹ, ಹಿಂದೆ ಉಲ್ಲೇಖ ಮಾಡಿದ ಅದೇ ಪರಂಪರೆಯಲ್ಲಿ ಬರುವಂತಹ ವ್ಯಾಸರಾಜರ ಮುನಿತ್ರಯರ ಆ ಏನು ಪೀಠ ಇದೆ, ಸಂಸ್ಥಾನ, ಅಲ್ಲೇನೆ ಬರತಕ್ಕಂತಹ ಮಹಾಮಹಿಮರು, ಯೋಗೀಶ್ವರರು ಅಂತಲೇ ಪ್ರಸಿದ್ಧರಾದ ವಿದ್ಯಾರತ್ನಾಕರ ಗುರುಗಳು, ವ್ಯಾಸರಾಜ ವ್ಯಾಸಯೋಗಿ ಯತೀಶ ಚಿತ್ರಚರಿತ ಅಂತ ಬಹಳ ಸುಂದರವಾದ ಕ್ರಮದಿಂದಾಗಿ ಬರೀ 8 ಪದ್ಯಗಳಲ್ಲಿ ಮಂಗಳಾಷ್ಟಕದಂತೆ ಪ್ರತಿನಿತ್ಯದಲ್ಲಿ ಸಾತ್ವಿಕರು ಸಜ್ಜನರು ಅವರ ಚರಿತ್ರೆಯನ್ನೆಲ್ಲ ಹೃದಯಕ್ಕೆ ತಗೊಳ್ಳಬಹುದು ಅಂತಹ ಒಂದು ಅದ್ಭುತವಾದಂತಹ ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಅವಲಂಬಿಸಿಕೊಂಡು ನಾವು ವ್ಯಾಸರಾಜರ ಚರಿತ್ರೆಯನ್ನು ಒಂದಾವೃತ್ತಿ ಸಂಕ್ಷೇಪದಿಂದ ಮೆಲುಕು ಹಾಕಿಬಿಡಬಹುದು. ಲಕ್ಷ್ಮೀಂ ವಕ್ಷಸಿ ಬಿಭ್ರತಂ ನರಹರಿಂ ದೇವಂ ಪ್ರಣಮ್ಯಾಮಿತ ಪ್ರಜ್ಞಾದೀನ್ ಗುರು ಪುಂಗವಾನಪಿ ತಥಾ ಶ್ರೀವ್ಯಾಸಯೋಗೀಶಿತು ಆ ಸಂಭೂತಿ ಕೃತಾನಿ ಸಂಸ್ಮೃತಪತೋ ಭೀಷ್ಟಪ್ರಧಾನೀಶಿತು ವಿಷ್ಣೋಃ ಪ್ರೀತಿ ಕೃತೇ ವದಾಮಿ ಸುಜನಾಸ್ತುಷ್ಯಂತು ಬಾಲೋಕ್ತಿಭಿ. ರತ್ನಾಕರ ಯೋಗೀಶ್ವರರು ಈ ಮಾತನ್ನಾಡುತ್ತಾರೆ. ಲಕ್ಷ್ಮೀಂ ವಕ್ಷಸಿ ಬಿಭ್ರತಂ, ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧಾರಣೆ ಮಾಡಿದಂತಹ ಶ್ರೀವತ್ಸ ಲಕ್ಷಣದಿಂದ ಕೂಡಿದ ನಮ್ಮ ನಾರಾಯಣ ಲಕ್ಷ್ಮೀ ನರಸಿಂಹ ನರಹರಿಂ ದೇವಂ ಪ್ರಣಮ್ಯ ಆತನಿಗೆ ನಮಸ್ಕಾರವನ್ನು ಸಲ್ಲಿಸಿ ಅಮಿತ ಪ್ರಜ್ಞಾದೀನ್ ಗುರುಪುಂಗವಾನ್, ಅಮಿತ ಪ್ರಜ್ಞರಾದಂತಹ ನಮ್ಮ ಅಂದರೆ ಪೂರ್ಣ ಪ್ರಜ್ಞಾಚಾರ್ಯರು, ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಮೊದಲಾದಂತಹ ಎಲ್ಲ ಜ್ಞಾನಿಗಳನ್ನೂ ಕೂಡ ಪ್ರಣಮ್ಯ ನಮಸ್ಕರಿಸಿ, ಶ್ರೀ ವ್ಯಾಸ ಯೋಗೀಶಿತು ಯೋಗಿಶ್ರೇಷ್ಠರಾದಂತಹ ಯೋಗಿಗಳಿಗೆ ಈಶ, ವ್ಯಾಸ ಮುನಿಗೆ ಒಲಿದ ನ್ಯಾಸ ಅಂತ ವಿಜಯದಾಸರು ಕೊಂಡಾಡುತ್ತಾರೆ. ಆ ಕ್ರಮದಲ್ಲಿ ಶ್ರೀ ವ್ಯಾಸ ಯೋಗೀಶಿತು, ವ್ಯಾಸಯೋಗಿಗಳು ವ್ಯಾಸಯೋಗೀಶರು ಅಂತನ್ನುವ ನಮ್ಮ ಚಂದ್ರಿಕಾಚಾರ್ಯರ ಆಸಂಭೂತಿ ಕೃತಾನಿ ಅವತಾರದಿಂದ ಅವರು ತಮ್ಮ ಭೌತಿಕ ರೂಪವನ್ನು ಸಮಾಪ್ತಿಗೊಳಿಸೋ ತನಕ, ವೃಂದಾವನ ಪ್ರವೇಶದ ತನಕ ಏನೇನು ನಡೀತೋ ಅದನ್ನು ಸಂಸ್ಮೃತವತಃ ಯಾರು ಅದನ್ನು ಸ್ಮರಣೆ ಮಾಡುತ್ತಾರೆ ನೋಡಿ ದೊಡ್ಡವರು ಹೇಳ್ತಾರೆ ಆ ಮಾತನ್ನು, ಯಾರು ಸ್ಮರಣೆ ಮಾಡುತ್ತಾರೆ ಅವರಿಗೆ ಅಭೀಷ್ಟಪ್ರದಾನಿ, ಅವರೆಲ್ಲ ಅಭೀಷ್ಟಗಳನ್ನು ಕೂಡ ಹರಿವಾಯುಗಳು ಪೂರೈಸುತ್ತಾರೆ ಅಂತಹ ಈಶಿತು ವಿಷ್ಣೋಹೋ ಪ್ರೀತಿ ಕೃತೆ, ನಾನು ನನ್ನ ಭಕ್ತರನ್ನು ಕಳಿಸಿ ಇಷ್ಟೆಲ್ಲ ವ್ಯಾಪಾರವನ್ನು ನಡೆಸಿದೆ, ಯಾವ ಸಜ್ಜನರ ಅದನ್ನು ನೆನೆಸ್ಕೊಳ್ತೇನಪ್ಪ ಅಂತ ಭಗವಂತ ಅವಲೋಕನ ಮಾಡ್ತಾ ಇರ್ತಾನಂತೆ. ಅಂತಹ ವಿಷ್ಣೋಹೋ ಪ್ರೀತಿ ಕೃತೆ, ಅಂತಹ ವಿಷ್ಣುವಿನ ಪ್ರೀತಿಗೋಸ್ಕರ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ನಾವು ಮಾಡುವ ಎಲ್ಲ ವ್ಯಾಪಾರದ ಹಿನ್ನೆಲೆಯಲ್ಲಿ ಅದೇ ಸಂಕಲ್ಪ ಇದೆ. ಅಂತಹ ವಿಷ್ಣುವಿನ ಪ್ರೀತಿಗೋಸ್ಕರವಾಗಿ ಒಂದೆರಡು ಅಕ್ಷರಗಳನ್ನು ನಾನು ಆಡ್ತೇನೆ, ಸಜ್ಜನರು ಅದರಿಂದಾಗಿ ಸಂತೋಷ ಪಡಲಿ, ನನ್ನ ಮಾತೇನು ಬಹಳ ದೊಡ್ಡದು ಅಂತ ತಿಳ್ಕೊಳ್ಬೇಡ್ರಿ, ಅದು ಬಾಲೋಕ್ತಿ. ಬಾಲೋಕ್ತಿ ಅನ್ನೋದಕ್ಕೆ ಎರಡು ಅರ್ಥ, ಉಕ್ತಿಗಳಲ್ಲಿ ಬಾಲ್ಯ ಇದೆ ಅಂತ ಅಂದರೆ ತುಂಬ ಚಿಕ್ಕದಾದ, ಬಾಲ ಅಂದರೆ ಚಿಕ್ಕವನು, ಚಿಕ್ಕ ಮಾತುಗಳು ಅಂತ ಕೂಡ ಅರ್ಥ. ಬಾಲೋಕ್ತಿ ಅಂತಂದರೆ ಅಲ್ಲಿ ಚಿಕ್ಕವರಾಡಿದ ಮಾತುಗಳು ಅಂತನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ವಿನಯ ಪ್ರದರ್ಶನದಂತೆ ಕಂಡರೂ ಅತ್ಯಂತ ಪ್ರೌಢವಾದಂತಹ ಶಬ್ದಗಳ ನ್ಯಾಸ ಇದೆ ಅಲ್ಲಿ. ಅದರಿಂದಾಗಿ ನಿಜವಾಗಿಯೂ ಅರ್ಥವನ್ನು ನೋಡಿದಾಗ ಇದು ಬಾಲೋಕ್ತಿ ಅಂತಂದರೆ ಬಹಳ ಪುಟ್ಟ ಪುಟ್ಟದಾದ ಅಂದರೆ ಪುಟ್ಟ ಸ್ತೋತ್ರದಿಂದಲೇ ಅತ್ಯದ್ಭುತವಾದ ವ್ಯಾಸರಾಜರ ಚರಿತ್ರೆಯ ಸಂಗ್ರಹ ಇಲ್ಲಿದೆ ಅನ್ನೋದನ್ನು ತಿಳಿಸಿಕೊಡುವಂತೆ ಆರಂಭ ಮಾಡಿದ್ದಾರೆ ನಮ್ಮ ರತ್ನಾಕರ ಯೋಗೀಶ್ವರರು. ಇಟ್ಟನ್ನು ಹೇಳ್ತಾ ಆರಂಭ ಮಾಡುತ್ತಾ, ರಾಮ ಆಚಾರ್ಯ ಸುಧೀಮಣೇರ್ದಯಿತೆಯ ಗರ್ಭೇ ಧೃತ ಶ್ರೀಮತೋ ಬ್ರಹ್ಮಣ್ಯಸ್ಯತೀಶಿತು ಕರುಣಯ ಸಂವತ್ಸರೇಶ್ವಾದಿಮೇ ವೈಶಾಖಾದಿಮ ಪಕ್ಷಕೆ ದಿನಮಣೇರ್ವಾರೇ ದಿನೇ ಸಪ್ತಮೇ ಪ್ರಹ್ಲಾದೋವತಾರ ಭೂಮಿ ವಲಯೇ ನಾಗಾಧಿಪಸ್ಯಾಂಶಭೃತ್. ರಾಮಾಚಾರ್ಯರು
ಅಂತನ್ನುವ ಆ ದಂಪತಿಗಳು, ರಾಮಾಚಾರ್ಯರು ಲಕ್ಷ್ಮೀಬಾಯಿ ಅಂತ, ಲಕ್ಷಮ್ಮ ಅಂತ ಆ ದಂಪತಿಗಳು, ಅವರು ಬದರಿಯಾತ್ರೆಗೆ ಅಂತ ಹೊರಟು ನಿಂತಾಗ ಬದರಿಯಾತ್ರೆಯನ್ನು ಪೂರೈಸಿಕೊಂಡು ಬಂದಿದ್ದರಂತೆ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು. ಆಚಾರ್ಯರ ದಿವ್ಯವಾದಂತಹ ಪರಂಪರೆ. ಸಾಕ್ಷಾತ್ತಾಗಿ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ಅದಾದ ಮೇಲೆ ಅಲ್ಲಿ ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು, ಪುರುಷೋತ್ತಮ ತೀರ್ಥರು ಗುಹೆಯಲ್ಲಿ ಅದ್ಯಾಪಿ ಕೂತಿದ್ದಾರೆ. ಮುಂದೆ ಮತ್ತೆ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೆ ಬರುವವರಿದ್ದಾರೆ. ಅಂಥವರ ಶಿಷ್ಯರಾಗಿ ಬಂದಿದ್ದಂತಹ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು ಯತೀಶಿತುಹು, ಅವರು ಸಾಮಾನ್ಯರಲ್ಲ, ಸೂರ್ಯಾಂಶ ಸಂಭೂತರು ಅಂತಲೇ ಪ್ರಸಿದ್ಧಿ. ಇವತ್ತಿಗೂ ಕೂಡ ಅಬ್ಬೂರು ಜ್ಞಾನಮಂಟಪದಲ್ಲಿ ಅವರ ವೃಂದಾವನದ ಮೇಲೆ ಮೇಲೆ ಛತ್ರ ಇಲ್ಲ, ಸೂರ್ಯನ ಕಿರಣ ನೇರ ಹಾಗೆ ಬೀಳಬೇಕು. ಅದ್ಯಾಪಿ ನಾನಾ ತರಹದ ರೋಗ ರುಜಿನಗಳನ್ನು, ಅದು ಒಳಗಿನ ರೋಗ ಹೊರಗಿನ ರೋಗ, ಎಲ್ಲವನ್ನೂ ಕಳೆದು ಉದ್ಧಾರ ಮಾಡ್ತಾ ಇರೋದು ಇವತ್ತಿಗೂ ಸಜ್ಜನರಿಗೆ ಅದು ಪ್ರತ್ಯಕ್ಷ ವೇದ್ಯವಾಗಿದೆ, ಅದು ನಾವು ನೋಡಬಹುದಾಗಿದೆ. ಅಂತಹ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು ಆ ಕಾಲಕ್ಕೆ ಬದರಿಯಾತ್ರೆಯನ್ನು ಪೂರೈಸಿಕೊಂಡು ಬಂದಿದ್ದಾರೆ, ಭಗವಂತನ ಸೂಚನೆಯನ್ನೇ ಹೊತ್ತು ತಂದಿದ್ದಾರೆ. ಅಂಥವರಲ್ಲಿ ಬಂದು ರಾಮಾಚಾರ್ಯರು ಮೃತರಾಗಿದ್ದಾರೆ ಅಂತ ಅವರ ಪತ್ನಿ ಸಹಗಮನ ಪದ್ಧತಿಗೆ ಅಂತ ದೂರ ನಿಂತು ಅಪ್ಪಣೆ ಕೇಳ್ತಾ ಇದ್ದರೆ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು ವಿಠ್ಠಲದೇವರ ತೀರ್ಥವನ್ನು ಕಳಿಸಿ ಸುಮಂಗಲೀ ಭವ, ಪುತ್ರವತೀ ಭವ ಅಂತ ಅನುಗ್ರಹ ಮಾಡಿ ರಾಮಾಚಾರ್ಯರನ್ನು ಬದುಕಿಸಿಕೊಡ್ತಾರೆ. ಬದುಕಿಸಿ ಅವರಲ್ಲಿ ಮಾತನಾಡಿದರಂತೆ, ಪೂರ್ವಂ ಪೂರ್ವಂ ದೇಹಿ ಮಹ್ಯಂ ದ್ವಿತೀಯೇನ ಸುಖಂ ವಸ, ನಿಮಗೆ ಎರಡು ಗಂಡು ಮಕ್ಕಳಾಗ್ತಾವೆ, ದೊಡ್ಡ ಹುಡುಗನನ್ನು ನನಗೆ ಕೊಟ್ಟುಬಿಡು. ಎಂಥವನು ಅವನು? ಅಸ್ಪೃಷ್ಟ ಭೂತಲಂ, ಭೂತಲಕ್ಕೆ ಸ್ಪರ್ಶ ಆಗಬಾರದು, ಹಾಗೆ ಕಳಿಸ್ಕೊಟ್ಟು ಬಿಡ್ರಿ ಅಂತ ಅದಕ್ಕೆ ಈ ಮಾತನ್ನಾಡ್ತಾರೆ ನಮ್ಮ ಗ್ರಂಥಕಾರರು. ಬ್ರಹ್ಮಣ್ಯಸೇಯತೀಶಿತು ಕರುಣಯ, ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರ ಪರಮಕಾರುಣ್ಯದಿಂದಾಗಿ ಅವರ ಹೆಣ್ಣುಮಗಳು ಗರ್ಭಧಾರಣೆಯನ್ನು ಮಾಡಿದ್ದಾಗಲಿ, ಅವರು ಹಡೆದಿದ್ದು ಏನು ಅತ್ಯದ್ಭುತವಾದ ವೈಭವ, ಸುವರ್ಣದ ದೊಡ್ಡ ಹರಿವಾಣದಲ್ಲಿ ಇವರ ಸರಿಯಾಗಿ ಪ್ರಸವದ ಕಾಲಕ್ಕೇನೆ ಸುವರ್ಣದ ಹರಿವಾಣ ಅವರ ಮನೆಗೆ ಹೋಗಿರಬೇಕು. ಬನ್ನೂರಿನಲ್ಲಿ, ಬನ್ನಿಪುರ ಅಂತ ಕರೀತಾರೆ ಬನ್ನೂರು, ಆ ಬನ್ನೂರಿನಲ್ಲಿ ನಮ್ಮ ಚಂದ್ರಿಕಾಚಾರ್ಯರ ಜನನ. ಅದು ಕೂಡ ಕಾಲಮಾನವನ್ನು ಸ್ಪಷ್ಟವಾಗಿ ಹೇಳಿದರು. ಯಾವಾಗ ಸಂವತ್ಸರೇ ಶ್ವಾದಿಮೇ ಪ್ರಭವನಾಮ ಸಂವತ್ಸರ, ಆ ಸಂವತ್ಸರದಲ್ಲಿ ವೈಶಾಖಾದಿಮ ಪಕ್ಷಕ್ಕೆ, ವೈಶಾಖ ಮಾಸದ ಶುಕ್ಲಪಕ್ಷ ಸಪ್ತಮೀ ತಿಥಿ, ಅವತ್ತು ಸರಿಯಾಗಿ ರವಿವಾರ, ಭಾನುವಾರ ಬಂದಿದೆ, ಅಧಿಕ ಮಾಸನೂ ಕೂಡ ಇತ್ತು ಅಂತ ವಿಮರ್ಶಕರು ತಿಳಿಸಿಕೊಡ್ತಾರೆ. ಇವತ್ತಿನ ಕಾಲಮಾನದ ಪ್ರಕಾರ ಇಸುವಿ ಅಂತ ಲೆಕ್ಕಾಚಾರ ಹಾಕಿದರೆ 14-47 ಅಂತ ಲೆಕ್ಕವನ್ನು ಹಿಡಿಬಹುದು. ಇದು ಫೆಬ್ರವರಿ 22 ಬರುತ್ತೆ ಅಂತ ವಿಮರ್ಶಕರ ವಿಮರ್ಶೆ. ಆ ಕ್ರಮದಿಂದಾಗಿ ಸರಿಯಾದ ರೀತಿಯಲ್ಲಿ ವೈಶಾಖ ಪ್ರಭವನಾಮ ಸಂವತ್ಸರ, ವೈಶಾಖ ಮಾಸ, ಶುಕ್ಲಪಕ್ಷ, ಅವತ್ತಿನ ದಿವಸ ಸರಿಯಾಗಿ ಸಪ್ತಮಿ ತಿಥಿ ಮತ್ತು ರವಿವಾಸರ, ಭಾನುವಾಸರ ಅವತ್ತಿನ ದಿವಸ ಇರಬೇಕು. ಅಂತಹ ದಿವಸದಲ್ಲಿ ವ್ಯಾಸರಾಜರ ಅವತಾರ ಕ್ರಮ ಅಂತನ್ನೋದನ್ನು ನಾವು ಕಾಣಬಹುದಾಗಿದೆ. ಈ ರೀತಿಯಲ್ಲಿ ಅಷ್ಟಲ್ಲದೇನೆ ಶಾಲಿವಾಹನ ಶಕದ ರೀತಿಯಿಂದಾಗಿ ಲೆಕ್ಕಾಚಾರ ಹಾಕಿದರೆ ಅವತ್ತು 13-69 ಅಂತನ್ನುವ ಲೆಕ್ಕ ಕೂಡ ಸಿಗತ್ತೆ, ಅದನ್ನು ನೋಡಬಹುದು. ಇಸುವಿಯ ಪ್ರಕಾರ 14-47 ಇಸ್ವಿ, 14-47 ಇಸ್ವಿಯಲ್ಲಿ ಅವರ ಜನನ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಕಾಲಮಾನದ ಬಗ್ಗೆನೇ ಇವತ್ತು ಏನೇನೋ ವಿವಾದಗಳು, ಏನೇನೋ ಅನಾರೋಗ್ಯಕರವಾದ ಚರ್ಚೆಗಳು ಏನೇನೋ ನಡೀತಾ ಇದ್ದಾವೆ. ಇದಕ್ಕೆ ಅಧಿಕೃತವಾದ ದಾಖಲೆಯನ್ನು ನಮ್ಮ ರತ್ನಾಕರ ಯೋಗೀಶ್ವರರು ತಿಳಿಸಿಕೊಡ್ತಾರೆ. ಅಕ್ರಮದಲ್ಲಿ ಆಗ ಅವತಾರ ವಿಶೇಷವನ್ನು ಮಾಡಿದವರಿಗೆ ಹರಿವಾಣ ಕೊಟ್ಟು ಅದನ್ನು ಮಠಕ್ಕೆ ತರಿಸಿಬಿಡ್ತಾರಂತೆ. ಕೂಸನ್ನು ಮಠದಲ್ಲೇ ತರಿಸಿ ಯೋಗ್ಯವಾಗಿರ್ತಕ್ಕಂಥವ್ರು ಯಾರು ಆ ಮಗುವನ್ನು ಶುಭ್ರಗೊಳಿಸಬೇಕು, ಕಣ್ಣುವ ನದಿಯಲ್ಲಿ ಸ್ವಚ್ಛಗೊಳಿಸಬೇಕು. ಪ್ರತಿನಿತ್ಯದಲ್ಲೂ ಕೂಡ ಮಠದಲ್ಲಿ ಸಂಸ್ಥಾನದಲ್ಲಿರತಕ್ಕಂತಹ ಸಾಕ್ಷಾತ್ ಆಚಾರ್ಯರೇ ತಾವೇನು ವೇದವ್ಯಾಸ ದೇವರ ಬಳಿಯಿಂದ ತಂದು ಪೂಜೆ ಮಾಡ್ತಾ ಇದ್ದ ರತ್ನಗರ್ಭದ ಸಾಲಿಗ್ರಾಮ, ಮತ್ಸ್ಯಮೂರ್ತಿ ರತ್ನಗರ್ಭದ ಸಾಲಿಗ್ರಾಮ, ಜೊತೆಯಲ್ಲಿ ವೇದವ್ಯಾಸ ದೇವರ ವ್ಯಾಸಮುಷ್ಟಿ, ವಿಶ್ವನಾಮಕನಾದಂತಹ ವ್ಯಾಸಮುಷ್ಟಿ, ಇವುಗಳಿಗೆ ಪ್ರತಿನಿತ್ಯ ಏನೋ ಅಭಿಷೇಕ ಮಾಡಿಕೊಡ್ತಾ ಇದ್ದರು. ಗೋಪಾಲಕೃಷ್ಣದೇವರ ಆ ಕ್ಷೀರ, ಆ ಕ್ಷೀರವನ್ನು ಕುಡಿದು ಕುಡಿದು ಬೆಳೀತಾರೆ. ಇಂಥ ಅಮೃತವನ್ನು ಕುಡಿದು ಪಾನ ಮಾಡಿ ಬೆಳೆದಿದ್ದರಿಂದಲೇ ವ್ಯಾಸರಾಜರು ನ್ಯಾಯಾಮೃತ ಗ್ರಂಥವನ್ನು ಕೊಟ್ಟರು. ಮೋಕ್ಷ ತನಕ ನಮ್ಮನ್ನು ಕರ್ಕೊಂಡು ಹೋಗತಕ್ಕಂತಹ ಅದ್ಭುತವಾದ ನ್ಯಾಯಾಮೃತ ಗ್ರಂಥವನ್ನು ಕೊಟ್ಟರು ಅಂತ ದೊಡ್ಡವರು ಉದ್ಗಾರವನ್ನು ತೆಗೀತಾರೆ. ಅಂತಹ ಕ್ರಮದಲ್ಲಿ ಆ ಮಗುವಿಗೆ ಬೆಳವಣಿಗೆಯೇ ವಿಚಿತ್ರ.
ಅದನ್ನು ವಿಚಿತ್ರ ತಂದೆಯೇ ಮೃತರಾದರು ಅನ್ನುವಂತಹ ಪ್ರಸಂಗ ಬಂದಿದ್ದಾಗ ಅವರನ್ನು ಬದುಕಿಸಿ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟು ಅಂಥವರಿಗೆ ಆ ಅಕ್ರಮದಲ್ಲಿ ಬಾಲ್ಯದಿಂದ ಪೋಷಣೆ ಮಾಡಿ 5ನೇ ವಯಸ್ಸಿಗೇನೆ ಅವರಿಗೆ ಉಪನಯನವನ್ನು ಮಾಡತಕ್ಕಂತಹ ರೀತಿ. 5ನೇ ವಯಸ್ಸು ಅಂತಂದರೆ 51ನೇ ಇಸವಿ ಆಗುತ್ತದು. 1451 ಅಕ್ರಮದಲ್ಲಿ ಪ್ರಜಾಪತಿ ನಾಮ ಸಂವತ್ಸರ ಆಗ ಅಬ್ದೇ ಪಂಚಮತಾಯುತೇ ವಟುರಭೂತ್ ತುರ್ಯಾಶ್ರಮಂ ಶ್ರೀಮುಖೇ ಜಗ್ರಾಹಾತಯತೀಶಿತು ವಚನತೋ ಬ್ರಹ್ಮಣ್ಯ ನಾಮ್ನೋ ಗುರೋ ವಿದ್ಯಾಪ್ರಾಪ್ತಿಕೃತೇ ಯತೀಶಮಗಮಶ್ರೀಪಾದರಾಜಾಭಿಧಂ ಅಬ್ದಾನ್ ದ್ವಾದಶ ತತ್ರ ವಾಸಮಕರೋತ್ ಶುಣ್ವನ್ ಮಹೇಕ್ಷಾಗಮಂ ಅಬ್ದೇ ಪಂಚಮತಾಯುತೇ. ಅವರಿಗಿನ್ನೂ 5ನೇ ವಯಸ್ಸು ಅಷ್ಟೇನೆ. ಬ್ರಹ್ಮವರ್ಚಸ್ಸನ್ನು ಬಯಸುವವರಿಗೆ 5ನೇ ವಯಸ್ಸಿನಲ್ಲೇ ಉಪನಯನ ಅಂತ ಧರ್ಮಶಾಸ್ತ್ರ ತಿಳಿಸಿಕೊಡುತ್ತೆ. ಆ ಕ್ರಮದಲ್ಲಿ ಅವರಿಗೆ 5ನೇ ವಯಸ್ಸಿನಲ್ಲೇ ಉಪನಯನವನ್ನು ಮಾಡಿದ್ದಾರೆ ಪ್ರಜಾಪತಿ ನಾಮ ಸಂವತ್ಸರದಲ್ಲಿ. ಅದರಂತೆಯೇ ಶ್ರೀಮುಖ ನಾಮ ಸಂವತ್ಸರ ಇನ್ನೆರಡು ವರ್ಷಕ್ಕೆ ಸರಿಯಾಗಿ ಅವರಿಗೆ ತುರ್ಯಾಶ್ರಮ ಯತ್ಯಾಶ್ರಮವನ್ನು ಕೂಡ ಕೊಟ್ಟಿದ್ದು. ಅದಾದ ಮೇಲೆ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದಲೇ ಆ ಕಾಲಕ್ಕೆ ಅಧ್ಯಯನವನ್ನು ಶ್ರೀಪಾದರಾಜರಲ್ಲಿ ಮಾಡಬೇಕು. ಬ್ರಹ್ಮಣ್ಯತೀರ್ಥರ ವ್ಯಾಪ್ತಿ ಬಹಳ ದೊಡ್ಡದು. ಆಚಾರ್ಯರ ಪರಮಾದ್ಭುತವಾದ ಪೀಠ ಅಲಂಕರಿಸಿದವರು, ಅನೇಕ ಸಾತ್ವಿಕರನ್ನು ಉದ್ಧಾರ ಮಾಡುತ್ತಾ ಹೊರಟಿದ್ದವರು. ಹೀಗಾಗಿ ಅವರು ಶ್ರೀಪಾದರಾಜರಲ್ಲಿ, ಶ್ರೀಪಾದರಾಜರು ಅಂದರೆ ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದಂಗಳವರು, ಪದ್ಮನಾಭ ತೀರ್ಥರ ಉನ್ನತವಾದ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು. ಅವರಿಗೆ ಪಾಠವನ್ನು ಹೇಳಿಕೊಟ್ಟವರು ವಿದ್ಯಾಗುರುಗಳು ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವತ್ತೇನು ಮಂತ್ರಾಲಯ ಮಠ ಇದೆ, ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರ ಪರಮಾದ್ಭುತವಾದ ಪರಂಪರೆ, ಆ ಮಂತ್ರಾಲಯ ಮಠದ ಕವೀಂದ್ರ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಲ್ಲಿ ಅವರು ಅತ್ಯಂತ ಪ್ರಧಾನ ಪಾತ್ರ ವಹಿಸಿದವರು ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರಲ್ಲಿ ಅಧ್ಯಯನ ಮಾಡಿದ್ದಾರೆ. ಅವರು ಗುರುಗಳು ಮತ್ತೆ ಟೀಕಾಕೃತ್ಪಾದರ ಶಿಷ್ಯರು, ವಿದ್ಯಾಧಿರಾಜರು. ಅವರಲ್ಲಿ ಎರಡು ಕವಲು ಒಡೆದಿದೆ, ಒಂದು ರಾಜೇಂದ್ರ ತೀರ್ಥರು, ಇನ್ನೊಂದು ಕವೀಂದ್ರ ತೀರ್ಥರು. ಆ ಕವೀಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು ರಾಜೇಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡುತ್ತಾರೆ. ಅದ್ಭುತವಾದ ವಿದ್ಯಾವರ್ಚಸ್ಸು ರಾಜೇಂದ್ರ ತೀರ್ಥರದ್ದು. ಅವರ ಬಗ್ಗೆ ವಿಷ್ಣುದಾಸಾಚಾರ್ಯರು ಕೊಂಡಾಡುವುದನ್ನು ಕೇಳಬೇಕು. ಅವರನ್ನು ಪರಮಾದ್ಭುತವಾಗಿ ಸರ್ವತಂತ್ರ ಸ್ವತಂತ್ರ ಅವರನ್ನು ಕೊಂಡಾಡುವ ಒಂದೊಂದು ಶಬ್ದಗಳನ್ನೇ ಕೇಳಬೇಕು. ಬಹಳ ಸುಂದರವಾದಂತಹ ಕ್ರಮದಲ್ಲಿದೆ ಅಂತಹದ್ದು. ವಿಷ್ಣುದಾಸಾಚಾರ್ಯರು ಅಂತೂ ವಾದರತ್ನಾವಲಿಯನ್ನು ಗ್ರಂಥವನ್ನು ರಚನೆ ಮಾಡತಕ್ಕಂಥವರು. ಅದರ ಕಡೆಯ ಪರಿಸಮಾಪ್ತಿಯಲ್ಲಿ ಈ ವಾಕ್ಯಗಳನ್ನೆಲ್ಲ ಉಲ್ಲೇಖ ಮಾಡಿದ್ದನ್ನು ನೋಡಬಹುದಾಗಿತ್ತು. ಯಾಕೆಂದರೆ ಈಗ ಮುದ್ರಣ ಮಾಡಿದ ಪುಸ್ತಕದಲ್ಲಿ ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಅದನ್ನು ಹಿಂದೆ ಮುದ್ರಣ ಆದ ಪುಸ್ತಕಗಳಲ್ಲೆಲ್ಲ ಆ ವಾಕ್ಯಗಳನ್ನೆಲ್ಲ ನೋಡಬಹುದು. ಅವರ ಸರ್ವತಂತ್ರ ಸ್ವತಂತ್ರ ಅಂತ ಇತ್ಯಾದಿ ಆ ಶಬ್ದಗಳನ್ನು ರಚನೆ ಮಾಡಿ ಅಂತಹ ರಾಜೇಂದ್ರ ತೀರ್ಥರ ಶ್ರೀಕಮಲ ಚರಣಕಮಲ ಚಂಚರೀಕ ವಿಷ್ಣುದಾಸಾಚಾರ್ಯ ವಿರಚಿತಾಯಾಮ್ ಇತ್ಯಾದಿ ಶಬ್ದಗಳಿದ್ದಾವೆ. ಅಂತಹ ರಾಜೇಂದ್ರ ತೀರ್ಥರ ವೈಭವ ನೋಡಬಹುದು. ಅವರ ಚರ್ಮಶ್ಲೋಕದಲ್ಲೂ ವಿಭುಧೇಂದ್ರ ಮುಖಾನ್ ಶಿಷ್ಯಾನ್ ನವಕೃತ್ವ ಸುಧಾಂ ಸುಧೀಹಿ ಯೋ ಪಾಠಯತ್ ಸ ರಾಜೇಂದ್ರ ತೀರ್ಥೋಭೂಯಾದ ಅಭೀಷ್ಟದ ಅಂತಲೇ ಇವತ್ತಿಗೂ ಪರಂಪರೆಯಲ್ಲಿ ಚರ್ಮಶ್ಲೋಕದಲ್ಲಿ ಅದನ್ನು ಉಲ್ಲೇಖ ಮಾಡುವುದು. ಅಂತಹ ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರು ಸಾಕ್ಷಾತ್ ಟೀಕಾಕೃತ್ಪಾದರಿಂದಾಗಿ ವಿದ್ಯಾಭ್ಯಾಸ ಮಾಡಿದ್ದವರವರು. ಪರಂಪರೆಯಲ್ಲಿ ಟೀಕಾಕೃತ್ಪಾದರು ಪ್ರಶಿಷ್ಯರಾಗಿ ಬರ್ತಾರೆ. ಅವರಿಂದ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರಿಂದ ಶ್ರೀಪಾದರಾಜರು, ಅವರಿಂದಲೇನೆ ನಮ್ಮ ವ್ಯಾಸರಾಜರು ಅಧ್ಯಯನ ವಿಶೇಷವನ್ನು ನಡೆಸಲಿಕ್ಕೆ ಅಂತ ಆ ಕಾಲಕ್ಕೆ ಅವರ ಬಳಿಯಲ್ಲಿ 12 ವರ್ಷಗಳ ತನಕ ಇವತ್ತಿನ ಮುಳುಬಾಗಿಲು ಅದನ್ನು ಅಯ್ಯನೋ ಮುಲ್ವಾಗಿಲ್ವ ಅಂತೇನೇನೋ ಎಲ್ಲ ಕರೀತಾರೆ. ಈಗಿನ ಅವರಿಗೆ ಪರಿಚಯ ಇಲ್ಲ ಅನ್ಸತ್ತೆ ಪ್ರಾಯ ಅದರ ಶಬ್ದದ. ಆದರೆ ಅಲ್ಲಿ ಮೂಡಣ ಬಾಗಿಲು, ಪೂರ್ವ ಕವಾಟ ಅಂತ, ತಿರುಪತಿಗೆ ನಾವು ಹೋಗಬೇಕಾಗಿದ್ದರೆ ಅದು ಪೂರ್ವದ ಬಾಗಿಲು ಅಂತ ಕರೆಸಿಕೊಳ್ಳುತ್ತೆ. ಅಂಥದ್ದು ಅಕ್ಷೋಭ್ಯ ತೀರ್ಥರ ಅತ್ಯದ್ಭುತವಾದಂತಹ ಜ್ಞಾನಕೇಂದ್ರ, ಸತ್ಸಿದ್ಧಾಂತ ಸ್ಥಾಪನೆಗೆ ಅತ್ಯಂತ ಪ್ರಮುಖವಾದಂತಹ ನರಸಿಂಹದೇವರ ಕ್ಷೇತ್ರ. ಅಂತಹ ಅತ್ಯದ್ಭುತವಾದ ಪ್ರದೇಶ ವಿಶೇಷದಲ್ಲೇನೆ ಆ ಕಾಲದಲ್ಲಿ ಅಧ್ಯಯನವನ್ನು ನಡೆಸ್ತಾರೆ. ಇವತ್ತಿಗೂ ವ್ಯಾಸರಾಜರು ಕೂತು ಅಧ್ಯಯನ ಮಾಡ್ತಾ ಇದ್ದ ಗುಹೆಯನ್ನು ನಾವು ಕಾಣಬಹುದಾಗಿದೆ. ಶ್ರೀಪಾದರಾಜರ ಮೂಲ ವೃಂದಾವನಾದಿಗಳ ಸನ್ನಿಧಾನ ಅದು. ಅಂತಹದ್ದು ವಿದ್ಯಾಪ್ರಾಪ್ತಿ ಕೃತೇ ಯತೀಶ ಮಗಮತ್ ಶ್ರೀಪಾದರಾಜಾಭಿಧಂ ಅಬ್ದಾನ್ ದ್ವಾದಶ ತತ್ರ ವಾಸಮಕರೋ ಶುಣ್ವನ್ ಮಹೇಕ್ಷ ಆಗಮಂ. 12 ವರ್ಷಗಳ ತನಕ ಮಹೇಕ್ಷಾಗಮಂ, ಈಕ್ಷಾ ಅಂತಂದರೆ ತತ್ವಜ್ಞಾನ, ಮಹೇಕ್ಷ ಅಂತಂದರೆ ಪೂರ್ಣಪ್ರಜ್ಞಾಚಾರ್ಯರು ನಮ್ಮ ಮಧ್ವಾಚಾರ್ಯರು ಅವರ ಅತ್ಯದ್ಭುತವಾದ ಆಗಮವನ್ನು 12 ವರ್ಷಗಳ ತನಕ, ಅದು ಶುದ್ಧ ವಿದ್ಯಾ ಅಧ್ಯಯನ ಕ್ರಮ.
ಶ್ರೀಪಾದರಾಜರಲ್ಲಿ ಅದನ್ನು ಸಮಗ್ರವಾಗಿ ಆ ಕಾಲಕ್ಕೆ ಅಧ್ಯಯನವನ್ನು ನಡೆಸಿ ಅದ್ದೇ ಸರ್ವಜಿದಹ್ವಯೇ ಇತಿ ವರಾದ್ ವೈಶಾಖ ಮಾಸಾಸಿತೆ ದ್ವಾದಶ್ಯಾಂ ಅಗಮದ್ಯದೂದ್ವಹ ಪದಾಬ್ಜಾರ್ಚಾಧಿಕಾರಂ ಮುನೇ ಬ್ರಹ್ಮಣ್ಯಾಭಿದಯಾಯುತಾದಥತಃ ನಾಯಂ ಪರೈರ್ದುಷ್ಕರಾನ್ ಗ್ರಂಥಾನ್ ಸಾಮೃತ ತರ್ಕ ತಾಂಡವ ಮುಖಾನ್ ಅಷ್ಟೌ ಹರೇ ಪ್ರೀತಯೇ. ಅತ್ಯದ್ಭುತವಾದಂತಹ ಕ್ರಮದಲ್ಲಿ ಅಧ್ಯಯನವನ್ನು ನಡೆಸಿಕೊಂಡು ಬಂದವರೇ, ಸರ್ವಜಿನ್ನಾಮ ಸಂವತ್ಸರದಲ್ಲಿ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರು ಸರಿಯಾಗಿ ಏಕಾದಶಿ ದಿವಸ ಅವತ್ತು ಸರಿಯಾದ ಮಧ್ಯಾಹ್ನ ಕಾಲದಲ್ಲಿ ಸೂರ್ಯ ನೆತ್ತಿ ಮೇಲೆ ಬಂದಿರಬೇಕು. ಸೂರ್ಯಾಂಶ ಸಂಭೂತರು ತಮ್ಮ ಭೌತಿಕ ಶರೀರದಿಂದಾಗಿ ಪ್ರಯಾಣ ಮಾಡುತ್ತಾರೆ, ತೇಜೋರೂಪದಿಂದಾಗಿ ವೃಂದಾವನದಲ್ಲಿ ಅದ್ಯಾಪಿ ಇದ್ದಾರೆ. ಅದು ವೈಶಾಖ ಮಾಸದ ಶುಕ್ಲಪಕ್ಷದ ಏಕಾದಶಿ ತಿಥಿಯ ದಿವಸದಲ್ಲಿ ಅವರು ಪ್ರಯಾಣ ಮಾಡಿದರೆ ಅಂದರೆ ಸರಿಯಾಗಿ ವ್ಯಾಸರಾಜ ಶ್ರೀಮಚ್ಚರಣರಿಗೆ ಆ ಕಾಲಕ್ಕೆ 20 ವರ್ಷ ತುಂಬಿರಬೇಕು. ಆ ಕ್ರಮದಲ್ಲಿ ಇರುವಂತಹದ್ದು 20-21 ವರ್ಷದ ವಯಸ್ಸಿನವರವರು. ಆ ಕಾಲದಲ್ಲಿ ಅವರಿಗೆ ಅದರ ಮಾರನೇ ದಿವಸ ದ್ವಾದಶಿ ದಿವಸದಿಂದಲೇ ಸಾಕ್ಷಾತ್ತಾಗಿ ಶ್ರೀಮದಾಚಾರ್ಯರು ಪೂಜೆ ಮಾಡಿದ. ಅದಕ್ಕಿನ್ನೂ ಇತಿಹಾಸವನ್ನು ಹೇಳ್ತಾರೆ, ಎಲ್ಲಿಂದ ಸಾಕ್ಷಾತ್ ವೈಕುಂಠ ಲೋಕದಲ್ಲಿ ಅಮ್ಮನವರು ಪೂಜೆ ಮಾಡ್ತಾ ಇದ್ದು ಅಂಥದ್ದು ಹೀಗೆಲ್ಲ ಇದೆ. ಅಲ್ಲಿಂದ ಬರ್ತಾ ಬರ್ತಾ ನೀಲಾದೇವಿಯರು ಕೃಷ್ಣ ಪರಮಾತ್ಮನ ಅಷ್ಟಮಹಿಷಿಯರಲ್ಲೊಬ್ಬರಾಗಿರತಕ್ಕಂತಹ ನೀಲಾದೇವಿಯರು ಅವರು 2 ಆವೃತ್ತಿ ಕೃಷ್ಣದೇವರನ್ನು ಮದುವೆ ಮಾಡಿಕೊಳ್ತಾರೆ. ಅಂತಹ ನೀಲಾದೇವಿಯರು ಪೂಜೆ ಮಾಡ್ತಾ ಇದ್ದಂತಹ ಅತ್ಯದ್ಭುತವಾದಂತಹ ಗೋಪಾಲಕೃಷ್ಣದೇವರ ವಿಗ್ರಹವನ್ನು ಆಚಾರ್ಯರು ಗೀತಾಭಾಷ್ಯವನ್ನು ಅರ್ಪಣೆ ಮಾಡಿದಾಗ ಅವರು ಕೊಟ್ಟದ್ದು ವೇದವ್ಯಾಸದೇವರು. ಅಂತಹ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲಕೃಷ್ಣ, ಆತನಿಗೆ ಹೆಸರು ಮದನಗೋಪಾಲಕೃಷ್ಣ ಅಂತ ವ್ಯಾಸರಾಜರೇ ಉಲ್ಲೇಖ ಮಾಡುತ್ತಾರೆ. ಅಂತಹ ಮದನಗೋಪಾಲನ ಪ್ರಿಯಜಯರಾಯ ಅಂತ ಆ ಕ್ರಮದಲ್ಲಿ ಮದನಗೋಪಾಲಕೃಷ್ಣ ಅಂತ ಹೆಸರು, ಕಾಲಕ್ರಮದಿಂದಾಗಿ ಮೂಲಗೋಪಾಲಕೃಷ್ಣದೇವರು ಅಂತ ಆತನನ್ನು ಉಲ್ಲೇಖ ಮಾಡುವುದಿದೆ. ಅಂತಹ ಸಾಕ್ಷಾತ್ ಮೂಲಗೋಪಾಲಕೃಷ್ಣದೇವರನ್ನು ಆಚಾರ್ಯರು ಪದ್ಮನಾಭತೀರ್ಥರೇ ಮೊದಲಾದ ಆ ಪರಂಪರೆಯಲ್ಲಿ ಬಂದಂತಹ ಅತ್ಯದ್ಭುತವಾದಂತಹ ಕೃಷ್ಣದೇವರ ಪೂಜಾಧಿಕಾರವನ್ನು ತಾವು ಅವತ್ತಿನ ದಿವಸ ಸ್ವೀಕಾರ ಮಾಡುತ್ತಾರೆ. ಇನ್ನು ಅಧ್ಯಯನ ಕಾಲದಲ್ಲೇ ನಡೆಸಿದ ಅತ್ಯದ್ಭುತವಾದ ವೈಭವಗಳೆಲ್ಲ ಇದ್ದಾವೆ ಅಲ್ಲಲ್ಲಲ್ಲಿ, ಅದನ್ನೆಲ್ಲ ನಾವು ಬೇರೆ ಬೇರೆ ಕಡೆಯಲ್ಲಿ ಉಲ್ಲಿಖಿತವಾದದ್ದನ್ನು ಇಲ್ಲಿ ಸ್ವೀಕಾರ ಮಾಡಬೇಕು. ಅಧ್ಯಯನ ಕಾಲದಲ್ಲಿ ಅವರಿಗೆ ಸರ್ಪಬಂಧ ಬಂದಾಗ ಶ್ರೀಪಾದರಾಜರು ಅದನ್ನು ಬಿಡಿಸಿ ಪದ್ಮನಾಭತೀರ್ಥರೇ ಅಥವಾ ಶೇಷದೇವರೇ ಒಂದು ರೂಪದಲ್ಲಿ ಅಲ್ಲಿ ಬಂದು ಅವರಿಗೆ ಪರಮಾನುಗ್ರಹ ಮಾಡಿದ್ರು ಅನ್ನೋದನ್ನು ಉಲ್ಲೇಖ ಮಾಡುತ್ತಾರೆ. ಅದರಂತೆಯೇ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಲಿಕ್ಕೆ ಅಂತ ಶಿಷ್ಯರು ವ್ಯಾಸರಾಜರಿಗೆ ಆ ರೀತಿಯಲ್ಲಿ ಅಪ್ಪಣೆ ಕೊಟ್ಟಾಗ ಆ ಸಂಪುಟವನ್ನು ಮಾತ್ರ ತೆಗೆದಿರಲಿಲ್ವಂತೆ. ಪಂಡರಪುರದಲ್ಲಿ ಶ್ರೀಪಾದರಾಜರಿಗೆ ದೊರೆತ 2 ಸಂಪುಟ ಅಲ್ಲೇ ರಂಗವಿಠಲ ದೇವರು, ಅದರಂತೆಯೇ ರುಕ್ಮಿಣಿ ಸತ್ಯಭಾಮ ಸಮೇತ ಏನು ಜಾಂಬವತ್ಯಾದಿಗಳಿಂದ ಪೂಜಿತನಾದಂತಹ ನಮ್ಮ ಸ್ವಾಮಿ ಗೋಪಾಲಕೃಷ್ಣ ಆತನೂ ಕೂಡ ಆ ಸಂಪುಟವನ್ನು ತೆಗೆದು ಪರಮಾತ್ಮನನ್ನು ಕುಣಿಸ್ತಾ ಇರ್ತಾರೆ. ಶ್ರೀಪಾದರಾಜರು ಆ ಕಾಲದಲ್ಲಿ ಅವರ ಸುಖ ಪ್ರಾರಬ್ಧದಂತೆ ಅಭ್ಯಂಗಾದಿಗಳನ್ನು ಮುಗಿಸಿಕೊಂಡು ಬಂದು ಅವರ ದರ್ಶನ ಮಾಡ್ತಾ ಇದ್ದಾಗ ನಮ್ಮ ಸ್ವಾಮಿ ನಾಚಿಕೆಯಿಂದಾಗಿ ಬಲಗಾಲ ಮೇಲೆ ಎಡಗಾಲ ಹಾಕಿ ಹಾಗೆ ನಿಂತುಬಿಟ್ಟಿದ್ದಾನೆ. ಇವತ್ತಿಗೂ ಕೂಡ ಕುಂದಾಪುರ ಮಠದ ಪರಂಪರೆಯಲ್ಲಿ ಅದನ್ನು ನಾವು ನೋಡಬಹುದಾಗಿದೆ. ಆ ಪ್ರತೀಕವನ್ನು ದಿವ್ಯವಾದಂತಹ ಪರಮಾತ್ಮನ ಆ ಪ್ರತೀಕ, ಹೀಗೆ ಭಗವಂತ ಅವರ ಎದುರುಗಡೆಯಲ್ಲಿ ಕುಣಿದಾಡೋ ಕೃಷ್ಣ ಅಂತ ಆಗಲೇ ಪದ್ಯ ನಿರ್ಮಾಣ ಮಾಡಿ ಅವರ ಆ ಸಾಲಿಗ್ರಾಮವನ್ನು ತಟ್ಟಿ ಭಗವಂತನನ್ನು ಕುಣಿಸಿರತಕ್ಕಂತಹ ದೊಡ್ಡ ವ್ಯಕ್ತಿತ್ವ ವ್ಯಾಸರಾಜರದ್ದು ಅಂತ ನಾವು ಅದನ್ನು ನೆನಪು ಮಾಡಿಕೊಳ್ಳಬಹುದು. ಇಂಥದ್ದು ಎಷ್ಟೋ ಮಹಿಮೆಗಳು ಅಲ್ಲೇ ನಡೆದಿತ್ತಂತೆ. ಅಷ್ಟೊಳಗಾಗಲೇ ಕಂಚಿ ದಿಗ್ವಿಜಯಾದಿಗಳನ್ನು ನಡೆಸಿ ಅಲ್ಲಿ ಮಾತ್ಸರಿಗಳು ಅವರ ಮೇಲೆ ವಿಷಪ್ರಾಶನ ಮಾಡಿಸಿದಾಗ ಸಾಕ್ಷಾತ್ ಶ್ರೀಮದಾಚಾರ್ಯರ ಕರಾರ್ಚಿತ ಒಂದು ಹೈವದನ ಮೂರ್ತಿ, ಇನ್ನೊಂದು ಧನ್ವಂತರಿ ಮೂರ್ತಿ, ಚಿಕ್ಕ ಚಿಕ್ಕ ಪ್ರತಿಮೆಗಳು, ಆ ಧನ್ವಂತರಿಯ ಉಪಾಸನೆಯನ್ನು ಮಾಡಿ ತಮ್ಮಲ್ಲಿದ್ದಂತಹ ವಿಷವನ್ನೆಲ್ಲ ಇಳಿಸಿಕೊಂಡಿದ್ದರು ಅಂತ ವ್ಯಾಸರಾಜರನ್ನು ಕೊಂಡಾಡುತ್ತಾರೆ. ಆ ಕ್ರಮದಿಂದಾಗಿ ಇಂತಹ ಅದ್ಭುತವಾದ ವ್ಯಾಪಾರ ವಿಶೇಷಗಳನ್ನು ನಡೆಸ್ತಾ ಬ್ರಹ್ಮಣ್ಯಾಭಿದಯಾಯುತಾದತ ಆ ಕ್ರಮದಲ್ಲೇ ಪರೀರ್ ದುಷ್ಕರ ಇನ್ನೊಬ್ಬರು ಮತ್ತೊಬ್ಬರು ಅದನ್ನು ನಿರ್ಮಾಣ ಮಾಡಲಿಕ್ಕೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಆ ಗ್ರಂಥವನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅತ್ಯದ್ಭುತವಾದ ರೀತಿಯಲ್ಲಿ ಸಾಮೃತ ತರ್ಕತಾಂಡವ ಮುಖಾನ್ ನ್ಯಾಯಾಮೃತ ತರ್ಕತಾಂಡವ ಮತ್ತು ಟೀಕಾಕೃತ್ಪಾದರ ಗ್ರಂಥಕ್ಕೆ ಇವೆರಡೂ ಕೂಡ ಸ್ವತಂತ್ರ ಕೃತಿಗಳು ಅಂತಾದರೆ ಟೀಕಾಕೃತ್ಪಾದರ ತತ್ವಪ್ರಕಾಶಿಕಕ್ಕೆ ನ್ಯಾಯಸುಧಾವನ್ನೂ ಕೂಡ ಸೇರಿಸಿ ಅದ್ಭುತವಾದ ರೀತಿಯಲ್ಲಿ ಸೂತ್ರದ ಭಾಷ್ಯದ
ಹೃದಯ ನಮಗೆ ಮುಟ್ಟಬೇಕು. ಆ ಕ್ರಮದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ತಾತ್ಪರ್ಯ ಚಂದ್ರಿಕಾ ಅಂತನ್ನುವ ಅತ್ಯದ್ಭುತ ಗ್ರಂಥ, ಅವರ ಪ್ರತಿಜ್ಞೆಯನ್ನು ಕೇಳಬೇಕು. ಸೂತ್ರಕ್ಕೆ ಭಾಷ್ಯಗಳು ಅನೇಕ ಇದ್ದಾವೆ. ಯಾವುದು ವೇದವ್ಯಾಸದೇವರ ಸೂತ್ರಗಳಿಗೆ ಹೊಂದಾಣಿಕೆ ಆಗುತ್ತೆ ಅಂತ ನೋಡೋಣ ಬನ್ನಿ. ಎಲ್ಲ ವಿದ್ವಾಂಸರನ್ನು ಕೂಡ ಎಲ್ಲ ಮುಕ್ತವಾಗಿ ಅವರಿಗೆ ಆಹ್ವಾನ ಕೊಡ್ತಾರೆ. ಪ್ರತಿ ಸೂತ್ರಂ ಪ್ರಕಾಶ್ಯೇತ ಘಟನಾಘಟನೇಮಯ ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾಂಕುರುವಂತು ಸೂರಯ. ನಮ್ಮ ಆಚಾರ್ಯರ ಅದು ಹನುಮದ್ ಭಾಷ್ಯ ಅಂತ ಅವರು ಉಲ್ಲೇಖ ಮಾಡೋದು. ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಭಾಷ್ಯವೇ ಭಾಷ್ಯ, ಇನ್ನೊಂದು ಅಲ್ಲ ಅಂತ ನಾವು ಸಮರ್ಥನೆ ಮಾಡುತ್ತೇವೆ. ಯಾರಾದರೂ ಕೂಡ ಅದಕ್ಕೆ ವಿರೋಧ ಮಾಡುವರಿದ್ದರೆ ಅವಶ್ಯವಾಗಿ ನಮ್ಮಲ್ಲಿ ವಾಕ್ಯಾರ್ಥಕ್ಕೆ ಬರಲಿ. ವಿಧಾಂಕುರುವಂತು ಸೂರಯ, ವಿಚಾರ ಮಾಡ್ರಿ ಅಂತ ಮುಕ್ತವಾಗಿ ಕರೆಯುವ ಈ ದಿಟ್ಟತನ, ಈ ಆ ಪುರುಷೋತ್ತಮತ್ವ, ಅದು ವ್ಯಾಸರಾಜರಲ್ಲಿ ಆ ಶೇಷದೇವರ ಆವೇಶದಿಂದ. ಹಿಂದೆ ಪ್ರಹ್ಲಾದರಾಜರೇ ಅವರು, ಹಿಂದೆ ಬಾಲ್ಯಕರಾಜರು ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದ್ದಂತಹ ಮಹಾನುಭಾವರು, ಆ ದಿಟ್ಟತನವನ್ನು ನಾವಲ್ಲಿ ಕಾಣಬಹುದಾಗಿದೆ. ಇವತ್ತು ಆ ಗ್ರಂಥದಲ್ಲಿ ದಾಖಲಾಗಿದೆ. ಅದರ ವಾಕ್ಯಾರ್ಥ ಸರಣಿಯ ಗ್ರಂಥದ ಸರಣಿಯೇ ಹೊರಟಿದೆ. ಒಂದೊಂದು ಕೃತಿ ಮೇಲೂ ಕೂಡ ಇಂತಹ ಮುಖಾನ ಅಷ್ಟವು, ಇನ್ನು ಮಂದಾರ ಮಂಜರಿ, ಐದು ಮಂದಾರ ಮಂಜರಿಗಳು ಅಂತಂತಾರೆ. ಅದು ನಮಗೆ ದೊರೆತಿರೋದು ಖಂಡನತ್ರಯ ಟೀಕಾ ಮೂರು ಮಂದಾರ ಮಂಜರಿಗಳು, ತತ್ವ ವಿವೇಕ ಟೀಕಾ ಮಂದಾರ ಮಂಜರಿ, ಇದಿಷ್ಟು ಮಾತ್ರ ನಮಗೆ ದೊರೆತಿರುವಂತಹದ್ದು. ಈ ಕ್ರಮದಿಂದಾಗಿ ಇಲ್ಲಿ ಮೂರು, ಅಲ್ಲಿ ಮತ್ತೆ ನಾಲ್ಕು, ಜೊತೆಯಲ್ಲಿ ಭೇದೋಜ್ಜೀವನ ಅಂತನ್ನುವ ಅತ್ಯದ್ಭುತವಾದಂತಹ ವ್ಯಾಸರಾಜರ ಗ್ರಂಥರತ್ನ. ಇದರ ಮೇಲೆ ಸತ್ತರ್ಕ ವಿಲಾಸಾದಿಗಳು ಅಂತ ಅನೇಕ ಕಡೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವುಗಳಲ್ಲಿ ಹೆಚ್ಚು ದೊರೆತಿಲ್ಲ. ಆದ್ದರಿಂದಾಗಿ ಇಲ್ಲಿ ಯೋಗೀಶ್ವರರು ಮಾತ್ರ, ರತ್ನಾಕರ ಯೋಗೀಶ್ವರರು ಎಂಟನ್ನು ಉಲ್ಲೇಖ ಮಾಡಿದ್ದಾರೆ. ಹರೇ ಪ್ರೀತಯೇ, ಇದಿಷ್ಟೆಲ್ಲ ಆಗೋ ಹೊತ್ತಿಗೆ ಅನೇಕ ಕಡೆಯಲ್ಲಿ ದಿಗ್ವಿಜಯ ಯಾತ್ರೆ, ಆ ಯಾತ್ರೆಗಳನ್ನು ಮಾಡಿ ಮಾಡಿ ಅನೇಕ ಶಿಷ್ಯರನ್ನು ತಯಾರು ಮಾಡಿ ಮಾಡುವಾಗ ಮಧ್ಯದಲ್ಲೇ ಗ್ರಂಥಗಳ ನಿರ್ಮಾಣ ಆಗೋಗಿದೆ. ತಮ್ಮ ಯೌವನದಲ್ಲಿ ಇದೆಲ್ಲ ನಿರ್ಮಾಣ ಆಗಿದೆ. ಅಷ್ಟೊಳಗಡೆಯಲ್ಲೇನೆ ಹೋದಲ್ಲೆಲ್ಲ ಕಡೆಯಲ್ಲೂ ಕೂಡ ವಾದಿ ದಿಗ್ವಿಜಯವನ್ನು ನಡೆಸಬೇಕು. ಹನುಮದ್ ಭಾಷ್ಯ ಅಂದರೆ ಆಚಾರ್ಯರ ಭಾಷ್ಯವನ್ನು ಸಮರ್ಥನೆ ಮಾಡಬೇಕು. ಭಗವಂತನ ಅನಂತ ಗುಣಾಕರತ್ವವನ್ನು ಸಮರ್ಥನೆ ಮಾಡಿ ಭಗವಂತನಿಗೆ ಎಂದೂ ದೋಷ ಇಲ್ಲ, ನಮ್ಮ ಗೋಪಾಲಕೃಷ್ಣ, ನಮ್ಮ ಪಟ್ಟಾಭಿರಾಮ, ನಮ್ಮ ವೇದವ್ಯಾಸದೇವರು ಅಂತ ಆತನನ್ನು ಸಮರ್ಥನೆ ಮಾಡಿ 12 ವರ್ಷಗಳ ತನಕ ತಿರುಪತಿ ತಿಮ್ಮಪ್ಪನ ಅತ್ಯದ್ಭುತವಾದ ಸೇವಾ ಕೈಂಕರ್ಯವನ್ನು ನಡೆಸಿ ಅಲ್ಲಿ ಅಧಿಕಾರಿಗಳು ಬಂದಾಗ ಅವರಿಗೆ ಒಪ್ಪಿಸಿಕೊಟ್ಟಂತಹ ಪದ್ಧತಿ, ಒಂದಾ ಎರಡ ನಡೆಸಿರೋದು, ಪ್ರತಿಯೊಂದು ಚರಿತ್ರೆಯು ಚಂದ್ರಿಕಾಚಾರ್ಯರ ಚರಿತ್ರೆ ಎಲ್ಲವೂ ದಾಖಲೆಮಯ. ಅಂತಹ ಕ್ರಮದಲ್ಲಿ ಮಾಡಿದರಲ್ಲ, ಅಲ್ಲಿ ಹೋದಲ್ಲೆಲ್ಲ ದಿಗ್ವಿಜಯ ನಡೆಸಿ ಹನುಮಪ್ಪನ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು. ಬಾಲದಲ್ಲಿ ಗಂಟೆ ಹಾಕಿ ಢಣ 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 ಗಂಟೆ ಹೊಡಿತಾ ಅಲ್ಲಿ ನಿಂತಿರಬೇಕು ಹನುಮಪ್ಪ. ಊರು ಬಾಗಿಲಲ್ಲೇನೆ ದುಷ್ಟಶಕ್ತಿಗಳಾಗಲಿ, ರೋಗಗಳಾಗಲಿ, ದುರ್ವಾದಗಳಾಗಲಿ, ಯಾವುದು ಒಳಗಡೆಯಲ್ಲಿ ಪ್ರವೇಶ ಮಾಡಬಾರದು. ಹಾಗೆ ಆ ರೀತಿಯಲ್ಲಿ ಅತ್ಯದ್ಭುತವಾದ ರೀತಿಯಲ್ಲಿ ಸ್ಥಾಪನೆ ಮಾಡಿದರಲ್ಲ, ಅದು ಎಷ್ಟು ದಿವಸದಲ್ಲಿ, ಅದನ್ನು ಉಲ್ಲೇಖ ಮಾಡುತ್ತಾರೆ. ಮೂರ್ತಿ ಸಪ್ತಶತಂ ಪ್ಲವಂಗಮಪತೇ ದ್ವಾತ್ರಿಂಶದಪ್ಯಂಜನ ಸೂನೋರ್ ನಿರ್ಮಮೈಷ ತೋಷಣ ಕೃತೆ ರೌದ್ರ್ಯಾಹ್ವಯೇ ರೌದ್ರ್ಯಾಹ್ವಯಾಬ್ಧೇ ಶಕೇಶಾಲೀವಾಹನ ನಾಂನಿ ಯುಗ್ಮಯುಗಲಂ ಚತ್ವಾರಿ ಚೈಕಂ ಲಿಖನ್ ಯಾಂ ಸಂಖ್ಯಾಂ ಮನಸಾ ದದಾತಿ ತದೀಯಂ ಸಂಖ್ಯಾ ಯತಃ ಪೂರ್ಯತೆ. ಶಾಲೀವಾಹನ ಸಂಖ್ಯೆಯಲ್ಲಿ, ಶಾಲೀವಾಹನ ಶಖೆಯ ಲೆಕ್ಕಾಚಾರದಲ್ಲಿ ತಗೊಳ್ಳ್ರಿ, 14 22 ಅಂತ ಬಂದರೆ ಯುಗ್ಮ ಯುಗಲಂ 2 2 ಅಂತ ಬರಬೇಕು. ಆಮೇಲೆ ಚತ್ವಾರಿ ಚ ಏಕಂ ಅಂಕಾನಂ ವಾಮತೋಗತಿ ಹಾಗೆ ತಗೊಂಡ್ರೆ 1 4 2 2 ಅಂತ 14 22 ಶಾಲೀವಾಹನ ಶಖ ಅಂತ ಲೆಕ್ಕಾಚಾರವನ್ನು ತಗೊಳ್ಬಹುದು ಆ ಕಾಲದಲ್ಲಿ. ಅದನ್ನು ಅದೇ ರೀತಿಯಾಗಿಯೇ ನಾವು ಅದನ್ನು ಇಸುವಿಗೆ ತಿರುಗಿಸ್ಕೊಂಡ್ರೆ ಸರಿಯಾಗಿ 15ನೇ ಶತಮಾನ ಅಂತ ಬರುತ್ತೆ. 1500ನೇ ಇಸ್ವಿ ಅಂತನ್ನೋದು ನಮಗಲ್ಲಿ ದೊರೆಯತಕ್ಕಂತಹ ಲೆಕ್ಕಾಚಾರ. ರೌದ್ರ ನಾಮ ಸಂವತ್ಸರ, ರೌದ್ರಿ ಅಥವಾ ರೌದ್ರ ಅನ್ನುವ ಸಂವತ್ಸರ ಆ ಕಾಲದಲ್ಲಿ ಪ್ರಾಪ್ತವಾಗಿರುವಂತಹದ್ದು. ಅಷ್ಟರೊಳಗಡೆಯಲ್ಲಿ ಅಂದರೆ ಆಗ ವ್ಯಾಸರಾಜರಿಗೆ ವಯಸ್ಸು 54ನೇ ವರ್ಷ, ಅಷ್ಟರೊಳಗಾಗಲೇ ಎಲ್ಲ ಗ್ರಂಥಗಳ ನಿರ್ಮಾಣ, 732 ಪ್ರಾಣ ಪ್ರತೀಕಗಳ ಪ್ರತಿಷ್ಠೆ, ತಿರುಪತಿ ತಿಮ್ಮಪ್ಪನ ಸೇವಾ ಕೈಂಕರ್ಯಾದಿಗಳು, ಎಲ್ಲ ದಿಗ್ವಿಜಯ ಯಾತ್ರೆಗಳು ಎಟು ನಡೆದು ಹೋಗಿದೆ ಆ ಕಾಲಕ್ಕೆ. 54ನೇ ವಯಸ್ಸಿನ ಒಳಗಡೆಯಲ್ಲಿ ಇಷ್ಟು ದಿಗ್ವಿಜಯ ಯಾತ್ರೆಯನ್ನು ನಡೆಸಿರತಕ್ಕಂತಹ ಮಹಾನುಭಾವರು. ಆ ಕಾಲದಲ್ಲೇ ಅವರ ವೈಭವ, ಅವರ ವರ್ಚಸ್ಸು, ಅವರ ಬ್ರಹ್ಮಚರ್ಯ, ಅವರ ತೇಜಸ್ಸು ಮುಂತಾದವುಗಳನ್ನು ಕಂಡಂತಹ ಯಾವನಾಧಿಪತಿ ಅದಿಲು ಬಾದಶಃ ಮುಂತಾದವರು ಕೂಡ ಅಬ್ದೇ ತಾದೃಶಿ ಯಾವನಾಧಿಪತಿ ತೋ ಲೇಭೇ ಮಹಾವೈಭವಂ. ಹಸುರು ಛತ್ರ, ಹಸುರು ನಿಶಾನೆ, ಅದರಂತೆ ಒಂಟೆ, ಕುದುರೆ ಮುಂತಾದವುಗಳ ಬೇಕಾದ ವಾಹನಗಳ ವೈಭವ, ರತ್ನಗಳ ಅಭಿಷೇಕಾದಿಗಳನ್ನು ಆ ಕಾಲಕ್ಕೆ ಒಬ್ಬ ಯವನ ಬಂದು ಆ ಕಾಲಕ್ಕೆ ಮಾಡ್ತಾನೆ ಅಂತಂದರೆ
ಅವರ ಕೀರ್ತಿ ಎಷ್ಟು ಜನರನ್ನು ಆಕರ್ಷಣೆ ಮಾಡ್ತಾ ಇತ್ತು. ಎಂಥ ವೈಭವ, ಎಂಥ ಸತ್ಸಿದ್ಧಾಂತ ಸ್ಥಾಪನೆಯ ಮಹಾವರ್ಚಸ್ಸು ಅವರಲ್ಲಿ. ಸಾಕ್ಷಾತ್ತಾಗಿ ವೇದವ್ಯಾಸ ದೇವರ, ಅದರಂತೆ ಮುಖ್ಯಪ್ರಾಣ ದೇವರ, ಶೇಷದೇವರ ಆವೇಶ ಜಗತ್ತಿನಲ್ಲಿ ಎಷ್ಟು ಹೊಳಿತಿತ್ತು ಅಂತನ್ನೋದನ್ನು ಊಹೆ ಮಾಡಬಹುದು. ಆ ಕ್ರಮದಲ್ಲಿದ್ದ ಮಹಾನುಭಾವರು ಅಬ್ಧೇ ವಿಕ್ರಮನಾಮ ಕೆಂತಿಮ ದಿನೇ, ಬೇಕಾಷ್ಟು ತರಹದ ವಾದ್ಯವೈಭವಾದಿಗಳನ್ನೆಲ್ಲ ಆ ಕಾಲಕ್ಕೆ ಬಂದು ಹೋಗಿತ್ತು. ಇನ್ನು ವಿಕ್ರಮನಾಮ ಸಂವತ್ಸರದಲ್ಲಿ, ವಿಕ್ರಮನಾಮ ಸಂವತ್ಸರ ಅಂತಂದರೆ ಮತ್ತೆ ಆಗ ಅದು ವ್ಯಾಸರಾಜರ 74ನೇ ವರ್ಷ ಅಂತ ಕಂಡು ಬರುತ್ತೆ. ಆ ಕಾಲಕ್ಕೆ ವಿಕ್ರಮನಾಮ ಸಂವತ್ಸರ 15, 20, 21ನೇ ಇಸ್ವಿಯಲ್ಲಿ ಇದ್ದಿದ್ದು. ಆ 21ನೇ ಇಸ್ವಿ ಏನಿದೆ, 15, 1521ನೇ ಇಸ್ವಿ ಮಾಘ ಮಾಸದ ಕೃಷ್ಣಪಕ್ಷ ಅಮಾವಾಸ್ಯಾ ತಿಥಿಯಲ್ಲಿ ಕಡೇ ದಿವಸದಲ್ಲಿ ಅದನ್ನಂತಾರೆ. ಅಬ್ಧೇ ವಿಕ್ರಮನಾಮ ಕೇಂತಿಮ ದಿನೇ ಮಾಘಸ್ಯ ಕೃಷ್ಣಾಭಿಧಂ ಶ್ರೀಮಂತಂ ಗಜಗಹ್ವರಾವನಿಭೃತಂ ಸೋಪಾತ್ ಕುರೂತ್ಥ ಕುಹೂತ್ಥ ಆಪದ. ಕುಹಯೋಗ ಅಂತನ್ನುವ ದೊಡ್ಡ ಆಪತ್ತು ಬಂದಾಗ ಆಗ ಸಿಂಹಾಸನದಲ್ಲಿ ಕೂತವರು ವೈಭವ ಇದ್ದಾಗ ಕೂತವರಲ್ಲ. ಮಹಾ ಆಪತ್ತು ಬಂದಾಗ ಕೃಷ್ಣಾಜಿನ ಹಾಕಿ ಗೋಪಾಲಕೃಷ್ಣದೇವರ ಒಳಗಡೆಯಲ್ಲಿ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಪಟ್ಟಾಭಿರಾಮ ದೇವರನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ, ಸ್ವಾಮಿ ಪಟ್ಟ ಏರಿದವನು ನೀನು, ನೀನು ಪಟ್ಟಾಭಿರಾಮ, ನಿನ್ನ ಸೇವಕ ನಾನಿಲ್ಲಿ ಕೂಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ಕೂತು, ತಮ್ಮ ಶಾಟಿ ಮಾತ್ರದಿಂದಲೇ ಸರ್ಪರೂಪದಲ್ಲಿ ಬಂದಂತಹ ಕುಹಯೋಗವನ್ನು ಪರಿಹಾರ ಮಾಡಿ ರತ್ನಾಭಿಷೇಕವನ್ನು ಮಾಡಿಸಿಕೊಂಡಿದ್ದಂತಹ ಮಹಾನುಭಾವರು ಕಡೆಗೆ ಏನು ಮಾಡಿಬಿಡ್ತಾರೆ, ಎಂಥ ವೈರಾಗ್ಯ. ವ್ಯಾಸರಾಜರ ವೈರಾಗ್ಯ ಅಂತಂದರೆ ಪರಮಾದ್ಭುತ. ಅದು ತತ್ಸಿಂಹಾಸನ ಮಾರುಹನ್ ಪ್ರಚುರ ಭೂ ದಾನಾದಿ ಸಂಸಾದಯನ್. ಆ ಸಿಂಹಾಸನದಲ್ಲಿ ಕೂತಾಗ ಗ್ರಂಥ ನಿರ್ಮಾಣ ಮಾಡಿದ್ರು ಅಂತ ಕೂಡ ಉಲ್ಲೇಖ ಮಾಡುತ್ತಾರೆ. ಅದರಂತೆಯೇ ಆ ಕಾಲದಲ್ಲಿ ಲಕ್ಷ ಲಕ್ಷ ಬ್ರಾಹ್ಮಣರ ಕುಟುಂಬಕ್ಕೆ ಬೇಕಾದ ದಾನಗಳನ್ನು ಮಾಡಿದರು. ಇವತ್ತಿಗೂ ಅದು ಎಲ್ಲೆಲ್ಲಿ ಬಂದಿತ್ತು ಅಂತನ್ನೋದರ ಕುರುಹುಗಳು ನಮಗೆ ಸಿಗುತ್ತವೆ. ಲಕ್ಷದ್ವಿಜ ಕುಟುಂಬ ಸಂರಕ್ಷಕ ಅಂತ ಅವರದ್ದು ಬಿರುದಿನಲ್ಲಿ 13-14 ಬಿರುದುಗಳನ್ನು ಹೇಳುವಾಗ ಈ ಮಾತುಗಳನ್ನೆಲ್ಲ ಹೇಳೋದಿದೆ. ಬೇಕಾಷ್ಟು ದಾನಾದಿಗಳನ್ನೆಲ್ಲ ನಡೆಸಿ ಕ್ಷಿತಿಭೃತೆ ಕೃಷ್ಣ ಅಭಿದಾನಾಯ ಸಹ ಸದ್ರಾಜ್ಯಂ ಪುನರಾತ್ಪಯತ್. ಮತ್ತೆ ಆ ಕೃಷ್ಣರಾಜನಿಗೇನೆ, ಕೃಷ್ಣದೇವರಾಯನಿಗೇನೆ ಅದನ್ನೆಲ್ಲವನ್ನೂ ಕೂಡ ಒಪ್ಪಿಸಿಕೊಟ್ಟುಬಿಟ್ರು. ಯಾವುದು ಕೂಡ ತಾವಿಟ್ಕೊಂಡು ಕೊಡಲಿಲ್ಲ. ನಮಗೆ ಯಾಕೆ ಬೇಕು ಓಮಾರಾಯ, ಈ ಸಿಂಹಾಸನ ಬೇಡ. ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಮಹಾಪರಂಪರೆಯಲ್ಲಿ, ಮೂಲ ಪರಂಪರೆಯಲ್ಲಿ ನಮ್ಮನ್ನೇನು ಸಿಂಹಾಸನಾಧಿಪತಿಗಳು, ವೇದಾಂತ ಸಾಮ್ರಾಜ್ಯಾಧಿಪತಿಗಳು ಅಂತ ಮುನಿತ್ರಯರಲ್ಲಿ ಒಬ್ಬರು ಅಂತ ಅವರನ್ನೇನು ಮೆರೆಸ್ತಾ ಇದ್ದಾಗ ಈ ಹೊರಗಿನ ಸಾಮ್ರಾಜ್ಯ ನಾ ತಗೊಂಡು ಏನು ಮಾಡಲಿ, ಅದನ್ನು ನಮ್ಮ ಕೃಷ್ಣದೇವರೇ ರಾಜ್ಯ ಆಳ್ತೇನೆ ಅಂತ ಹೋಗಲಿಲ್ಲ. ಇನ್ನು ನಾವ್ಯಾಕೆ ಅದನ್ನು ತೊಗೊಳ್ಬೇಕು, ಅದು ಬೇಡ ಅಂತಂದುಬಿಟ್ರು. ಅಕ್ರಮದಿಂದಾಗಿ ಅದನ್ನು ಬಿಟ್ಟು ತತ್ ಸಂವತ್ಸರಗಾಂತ್ಯಮಾಸಿ ಧವಲೇ ಪಕ್ಷೇ ಹರೇರು ವಾಸರೇಶು ಅಂತ್ಯೇ ವ್ಯಾಸ ಸಮುದ್ರ ನಾಮಕಮದಾತ್ ಗ್ರಾಮಂ ಸಚಾಸ್ಮೈ ನೃಪಃ. ಆ ಕಾಲಕ್ಕೆ ವ್ಯಾಸ ಸಮುದ್ರ ಅಂತನ್ನುವ ಗ್ರಾಮವನ್ನು ಕೊಟ್ಟಿದ್ದು. ಆಗಲೇನೇ ಅಲ್ಲಿ ಅತ್ಯದ್ಭುತವಾದ ದೊಡ್ಡ ವ್ಯಾಸ ಸಮುದ್ರ ಅಂತನ್ನುವ ಕೆರೆಯನ್ನು ನಿರ್ಮಾಣ ಮಾಡಿಸಿದ್ದು. ಆ ಕೆರೆ ನಿರ್ಮಾಣ ಮಾಡ್ತಾ ಇದ್ದ ಪ್ರಸಂಗದಲ್ಲೇನೆ, ವ್ಯಾಸ ಸಮುದ್ರದ ನಿರ್ಮಾಣ ಪ್ರಸಂಗದಲ್ಲೇನೆ ಆ ಕಾಲಕ್ಕೆ ಕನಕದಾಸರು ಅಲ್ಲಿಗೆ ಬರ್ತಾರೆ. ಕನಕಪ್ಪ ನಾಯಕರು ಅಲ್ಲಿ ಬಂದಾಗ ಅವರನ್ನು ಉದ್ಧಾರ ಮಾಡಿದ್ದು. ಅದೂ ಪ್ರಸಂಗವನ್ನು ಹೇಳ್ತಾ, ನಿರ್ಮಾಯಾತ್ರ ತಟಾಕಮೇಶಯತಿರಾಟ್ ಪ್ರತ್ಯೂಹ ಮಂಬಸ್ರತೌ ಶೂದ್ರಂ ಕಂಚನ ಕಾಲವಾಹನ ಬೃಹತ್ ಶೃಂಗಾಗ್ರತೋ ಭೀಭಿದತೆ. ಆಗ ಈ ಕನಕಪ್ಪ ನಾಯಕರು ಬರೋಣ, ಬಂದಾಗ ನನಗೇನಾರು ಉಪದೇಶ ಮಾಡಿ ಸ್ವಾಮಿ, ಮಂತ್ರೋಪದೇಶ, ನಿನಗೇನು ಮಂತ್ರ, ನೋ ಕೋಣ ಮಂತ್ರ ಅಂತ ಸುಮ್ಮನೆ ಹಾಸ್ಯ ಮಾಡಿದಂತೆ ಮಾತಾಡಿದರೆ, ನಿಜವಾಗಿಯೂ ಅವರು ಕೋಣ 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 ದೊಡ್ಡವರ ಬಾಯಲ್ಲಿ ಬಂತು. ಅದನ್ನು ಕರೆದ್ರು, ಎಲ್ಲಿ ಯಮದೇವರು ಕೋಣ ಬಂತಂತೆ. ಅದು ಬಂದ ಆ ಕಾಲಕ್ಕಿದ್ದಂತಹ ದೊಡ್ಡ ಬಂಡೆಗಲ್ಲನ್ನು, ತೂಬುಗಲ್ಲನ್ನು ಅದನ್ನು ತೆಗೆಸಿ ವ್ಯಾಸ ಸಮುದ್ರದ ನಿರ್ಮಾಣ ಮಾಡಿದರು ಅಂತನ್ನುವ ಅತ್ಯದ್ಭುತವಾದ ಕೀರ್ತಿ ಇದೆಲ್ಲ. ಒಳಗಡೆಯಲ್ಲಿ ಮುಖ್ಯಪ್ರಾಣದೇವರು, ಶೇಷದೇವರು, ಭಗವಂತ ಅವನ ಸಾನ್ನಿಧ್ಯದಿಂದ ನಡೆದದ್ದಿದೆಲ್ಲ. ಅಷ್ಟೊಳಗಾಗಲೇನೆ ಗೋವಿಂದ ಒಡೆಯರೇ ಮೊದಲಾದ ಅನೇಕ ಜನ, 24 ಜನ ಯತಿಶಿಷ್ಯರು, ಆದರೆ ಅವರ ಪ್ರಭಾವಕ್ಕೆ ಒಳಗಾಗಿ ಬಂದಿದ್ದ ಇವರಲ್ಲಿದ್ದ ವೇದವ್ಯಾಸ ದೇವರ ಸಾನ್ನಿಧ್ಯವನ್ನು ಕಂಡು ಅದನ್ನು ಗೌರವಿಸಲಿಕ್ಕೆ ಅಂತ ಬಂದಿದ್ದಂತಹ ನಮ್ಮ ವಾದಿರಾಜ ಗುರು ಸಾರ್ವಭೌಮರು, ಭಾವಿ ಸಮೀರರು, ಇವರಲ್ಲಿದ್ದ ವೇದವ್ಯಾಸ ದೇವರ ಸಾನ್ನಿಧ್ಯಕ್ಕೆ ಗೌರವ ಕೊಡಲಿಕ್ಕೆ ಅವರು ಬರ್ತಾರೆ ಇಲ್ಲಿಗೆ. ಅದಕ್ಕೇನೆ ಪುರಂದರದಾಸರೇ ಮೊದಲಾದವರೆಲ್ಲರೂ ಕೂಡ ಉಲ್ಲೇಖ ಮಾಡಬೇಕಾಗಿದ್ದರೆ ಅದನ್ನು ವಿಜೇಂದ್ರ ಸ್ವಾಮಿಗಳವರು, ವಾದಿರಾಜರು ಮುಂತಾದಂತಹ ಅನೇಕ ಶಿಷ್ಯರನ್ನು ನೀವು ಪಡೆದಿರಿ ಅಂತ ಅವರನ್ನು ಕೊಂಡಾಡತಕ್ಕಂತಹ ಕ್ರಮ ಇದೆ. ಅವರನ್ನು ಹೇಳಬೇಕಾಗಿದ್ದರೆ, ಈ ಸುಮುನಿಗಳಿದ್ದೇನು ಮಾಡಿದರು, ಏನು ಮಾಡಿದರಯ್ಯ, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ, ಅನೇಕ ಜನ ದೊಡ್ಡ ದೊಡ್ಡ ನಾನಾ ತರಹದ ವಾದಿಗಳನ್ನು, ಕಾಶಿ ಗದಾಧರ ಮಿಶ್ರನ ಕೂಡ
ವಾದವ ಮಾಡಿ ಸೋಲಿಸಿ ದಾಸನ್ನ ಮಾಡಿಕೊಂಡೆ. ಧರಣಿಯೋಳು ಕಾಶಿ ಮಿಶ್ರ ಪಕ್ಷಧರ ವಾಜಪೇಯ ಲಿಂಗಣ್ಣ ವಿದ್ವಾಂಸರು 108 ಮಂದಿ ಬರಲು ಜಯಿಸಿದೆ. ಜಯಪತ್ರಿಕೆಯ ಕೊಂಡು ಮೆರೆದೆ. ವಾಸುದೇವ ಗೋಪಾಲಕೃಷ್ಣನಿಗೆ ವಿಭೂಷಣವ ಮಾಡಿ ಹಾಕಿಸಿದೆ. ಶ್ರೀಶ ಪುರಂದರ ವಿಠಲನ್ನ ಈಶ ಬೊಮ್ಮ ಇಂದ್ರಾದಿಗಳಿಗೆ ಈಶನೆಂದು ಡಂಗೂರವ ಪೈಸಿ ಮೆರೆದ. ಜಗವರಿಯೇ ದಾಸರೊಳು ನೀ ಸಮರ್ಥನು ಸನ್ಯಾಸಿ ಶಿರೋಮಣಿ ಅಂತ ಅವರನ್ನ ಕೊಂಡಾಡ್ತಾ ಅಲ್ಲಿ ಈ ಮಾತನ್ನೆಲ್ಲವನ್ನೂ ಕೂಡ ಉಲ್ಲೇಖ ಮಾಡುತ್ತಾರೆ. ಅಲ್ಲಿ ಹೇಳಬೇಕಾಗಿದ್ದರೆ ಅವರ ಗ್ರಂಥಗಳು ಮುಂತಾದವುಗಳನ್ನೆಲ್ಲ ಹೇಳ್ತಾ, ಸಿರಿನಾರಾಯಣ ಯೋಗಿ ಶ್ರೀಪಾದರಾಯರಲ್ಲಿ ವರವಿದ್ಯಾಭ್ಯಾಸವು ಮಾಡಿದೆ ನೀನು. ದೊರೆಯೊಳಗೆ ವಿಜಯೇಂದ್ರ ವಾದಿರಾಜರೆಂಬ ಪರಮಶಿಷ್ಯರ ಪಡೆದು ಮೆರೆದೆ ಕೀರ್ತಿಯಲ್ಲಿ. ಸುರೇಂದ್ರರು ಪುತ್ರಭಿಕ್ಷವ ಬೇಡೆ ವಿಜಯೇಂದ್ರರ ಕರುಣಿಸಿ ಮಠವನ್ನುದ್ಧರಿಸಿದ ಕಾರಣ ಗುರುವ್ಯಾಸರಾಯರೇ ಪರಮ ಗುರುಗಳು ಪುರಂದರ ವಿಠಲನೆ ಪರದೈವವ ಕಾಣಿರೋಂತ ಈ ಕ್ರಮದಿಂದಾಗಿ ಅನೇಕ ದಾಖಲೆಗಳು ಅವರನ್ನು ಕೊಂಡಾಡತಕ್ಕಂತಹದ್ದಿದೆ. ಇನ್ನು ಪುರಂದರದಾಸರನ್ನು ಉದ್ಧಾರ ಮಾಡಿದ್ದಾಗಲಿ, ಅಂಕಿತ ಪ್ರದಾನವನ್ನು ಮಾಡಿ ಅವರು ಅಂಕಿತವಿಲ್ಲದ ದೇಹ ನಿಷಿದ್ಧ ಇವೆಲ್ಲ ಹೇಳ್ತಾ ಬಂದು ನನಗೆ ಅಂಕಿತವನ್ನು ಕೊಟ್ಟು ಉದ್ಧಾರ ಮಾಡಿದರು ಅಂತ ಸ್ವರೂಪದಲ್ಲಿ ಇವರೆಲ್ಲ ಬಹಳ ದೊಡ್ಡವರು. ಆದರೆ ಒಳಗಡೆಯಲ್ಲಿ ಹರಿವಾಯುಗಳು ಆ ಸನ್ನಿಧಾನವನ್ನಿಟ್ಟು ವ್ಯಾಸರಾಜರನ್ನು ಪ್ರಹ್ಲಾದರಾಜರ ಅವತಾರ ಅವರನ್ನು ಎಷ್ಟು ಮೆರೆಸಿಬಿಟ್ರು ಅಂತನ್ನೋದನ್ನು ಇಲ್ಲೆಲ್ಲ ಕಡೆಯಲ್ಲೂ ಉಲ್ಲೇಖ ಮಾಡುತ್ತಾರೆ. ಎಷ್ಟು ಅಂತ ಹೇಳೋಣ, ಸಂಗೀತ ಸಾಮ್ರಾಜ್ಯದ ಅತ್ಯದ್ಭುತವಾದಂತಹ ಸಂಸ್ಥಾಪಕರು ಪದಪದ್ಯ ಸುಳಾದಿಗಳಿಂದ ಭಗವಂತನನ್ನು ಕುಣಿಸಿಬಿಡ್ತಾರೆ, ಮೆರೆಸಿಬಿಡ್ತಾರೆ. ವ್ಯಾಸತ್ರಯದಂತಹ ಕಠಿಣ ಗ್ರಂಥಗಳನ್ನು ನಿರ್ಮಾಣ ಮಾಡಿದವರು, ಸುಲಭವಾಗಿ ತೋರಿಸಿಕೊಡ್ತಾರೆ ದೇವರ ನಾಮಗಳನ್ನು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಅವರ ಸಂಗೀತದ ನಾನಾ ತರಹದ ಸ್ವರಪ್ರಸ್ಥಾರಗಳ ಅತ್ಯದ್ಭುತವಾದ ವೈಭವವನ್ನು ವ್ಯಾಸಪ್ಪಾಚಾರ್ಯ ಇತ್ಯಯಂ ಅಂತ ಅವರನ್ನು ಕೊಂಡಾಡ್ತಕ್ಕಂತಹ ಇವತ್ತು ವಾಗ್ಗೇಯಕಾರರು ಅಂತ ಅವರನ್ನು ಶ್ರೀಪಾದರಾಜರನ್ನ ವ್ಯಾಸರಾಜರನ್ನ ವಾದಿರಾಜರನ್ನ ಕೊಂಡಾಡದೇ ಇರುವವರು ಯಾರೂ ಇಲ್ಲ. ಅಂಥ ಅತ್ಯದ್ಭುತವಾದ ಸಂಗೀತ ವೈದುಷ್ಯ ಆಗಲಿ, ಅದರಂತೆಯೇ ಕಲಾ ಸಾಮ್ರಾಜ್ಯ ಆಗಲಿ, ಪ್ರತಿಯೊಂದು ಎಲ್ಲವನ್ನೂ ಅವರು ಒಪ್ಪಿಸಿದ್ದು ಗೋಪಾಲಕೃಷ್ಣ ದೇವರ ಪಾದಪದ್ಮಾರಾಧನೆಗೋಸ್ಕರವಾಗಿ. ಇಷ್ಟೆಲ್ಲ ಮಾಡಿರ್ತಕ್ಕಂತಹ ಮಹಾನುಭಾವರು ಬೇಕಾಷ್ಟು ನಡೆದಿದೆ, ಒಂದೆರಡ ಎಷ್ಟು ಹೇಳೋಣ. ಅವರು ಮಾಡಿದ್ದೆಲ್ಲವೂ ದಾಖಲೆಯ ಚರಿತ್ರೆ. ಯಂತ್ರೋದ್ಧಾರಕ ಹನುಮಪ್ಪನನ್ನು ಸ್ಥಾಪನೆ ಮಾಡಿದ್ದಾರಲ್ಲ, ಅದೊಂದು ಸಾಕು. ಎಲ್ಲ ಭಕ್ತವರ್ಗಕ್ಕೆ ಪರಮಾನುಗ್ರಹ ಮಾಡುತ್ತಾ 3 ಕೋಟಿ ಬೀಜಾಕ್ಷರಗಳನ್ನು ಜಪ ಮಾಡಿ ಅಂಗಾರದಿಂದ ರೇಖೆ ಹಾಕಿದರೆ ಇವತ್ತು ಉಬ್ಬಿ ಬಂದು ಕೂತಿದ್ದಾನೆ ಹನುಮಪ್ಪ. ಏನು ಅದ್ಭುತವಾದ ಯಂತ್ರದಲ್ಲಿ ಅವನನ್ನು ಬಂಧಿಸಿ ಸಜ್ಜನರಿಗೆ ಬರುವ ಆಪತ್ತನ್ನೆಲ್ಲವನ್ನೂ ಕಳೀಲಿಕ್ಕೆ ಅಂತ ಅಲ್ಲೇನು ಪರಮಾನುಗ್ರಹ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರಲ್ಲ, ಇದಕ್ಕಿಂತ ಸಜ್ಜನ ಜಗತ್ತಿಗೆ ಇನ್ನೇನು ಬೇಕು ಉಪಕಾರ. ಅಂಥದ್ದು ಆ ಕ್ರಮದಿಂದಾಗಿ ಏವಂ ಸ್ವಂ ಮಹಿಮಾನಂ ಅದ್ಭುತಮಿಳಾ ದೇವೇಶು ಸಂದರ್ಶಯನ್ ಅಧ್ಯಾಸ್ತಾಮಿನಿ ಮಾ ವಿಳಂಬಿ ಶರದಂ ತ್ವಷ್ಟಾದಿಶಾಹಂ ಸುಧೀ. ಇದೇ ಕ್ರಮದಿಂದಲೇನೆ ಆ ವಿಳಂಬಿ ನಾಮ ಸಂವತ್ಸರದ ತನಕ, ಅಂದರೆ 1539 ಫಾಲ್ಗುಣ ಕೃಷ್ಣ ಚತುರ್ಥಿ ದಿವಸದ ತನಕ, ಅವತ್ತು ಶನಿವಾರ ಇತ್ತಂತೆ, ಅವತ್ತನೇ ದಿವಸದ ತನಕವೂ ಅದ್ಭುತವಾದ 92 ವರ್ಷದ ತುಂಬ ಜೀವನವನ್ನು ನಡೆಸ್ತಾ ಎರಡು ಸಿಂಹಾಸನವನ್ನು ಏರಿದವರು. ಸುಮ್ಮನೆ ಹೆಸರಿಗಷ್ಟೇ ರಾಜರಲ್ಲ, ಕರ್ನಾಟಕ ವಿದ್ಯಾ ಉಭಯ ಸಿಂಹಾಸನಾಧೀಶ್ವರರಾಗಿ ಆ ಕಾಲಕ್ಕೆ ಅವರ ಮೆರೆದ ಆ ಚರಿತ್ರೆ ಪರಮಾದ್ಭುತ ಪರಮಾದ್ಭುತ ಪರಮಾದ್ಭುತ. ಅಂಥ ಕ್ರಮದಲ್ಲಿ ತಾವೆಲ್ಲವನ್ನೂ ಕೂಡ ನಡೆಸಿ ನವೃಂದಾವನ ಗಡ್ಡೆಯಲ್ಲಿ ಪದ್ಮನಾಭ ತೀರ್ಥರ ಬಳಿಯಲ್ಲೇ ಪಕ್ಕದಲ್ಲಿ ಕೂತು, ಎದುರುಗಡೆಯಲ್ಲಿ ಪ್ರಾಣದೇವರು ನರಸಿಂಹದೇವರು ಎದುರುಗಡೆಯಲ್ಲೇ ಕೂತು, ಅದು ಕಾಲಗಿರಿ ಅಂತನ್ನುವ ಅತ್ಯದ್ಭುತವಾದಂತಹ ಪುಣ್ಯಕ್ಷೇತ್ರ. ಹನುಮಪ್ಪ ರಾಮಚಂದ್ರ ದೇವರನ್ನು ಕೂಡಿಸಿಕೊಂಡು ಅನೇಕ ಕಾಲ ಅಲ್ಲಿ ಉಪದೇಶ ಪಡೆದಿದ್ದಂತೆ, ಅನೇಕ ಜ್ಞಾನಿಗಳು ಸಶರೀರ ಸ್ವರ್ಗ ಪ್ರವೇಶ ಮಾಡಿದ್ದರು ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಅದೇ ಸ್ಥಾನದಲ್ಲಿ ಕೂತು ಆಚಾರ್ಯರಿಂದ ಭಾಗವತ ಸಪ್ತಾಹ ಮಂಗಳವನ್ನು ಮಾಡಿಸಿದ್ದರಂತೆ. ಅಂತಹ ಅತ್ಯದ್ಭುತವಾದ ಪ್ರದೇಶ ತುಂಗಾ ನದಿಯ ನಡುಗಡ್ಡೆ, ತುಂಗಭದ್ರಾ ನದಿಯ ನಡುಗಡ್ಡೆಯಲ್ಲಿ ತಪೋಭೂಮಿಯ ಕ್ಷೇತ್ರ ವಿಶೇಷದ ಮಧ್ಯದಲ್ಲಿ ಪ್ರಾತಃಕಾಲ ಅರುಣೋದಯದ ಹೊತ್ತಿಗೆ ಭಗವಂತನನ್ನು ಧ್ಯಾನ ಮಾಡ್ತಾ ಚಿತ್ತೈಸಿದ ವ್ಯಾಸಮುನಿರಾಯ ಅಂತಂತಾರೆ. ಎಲ್ಲಿಂದ ತಾವ ತೇಜೋರೂಪವನ್ನು ಬೃಂದಾವನದಲ್ಲಿ ಇಟ್ಟು ತಾವ ಕಾಲಕ್ಕೆ ಪ್ರಯಾಣ ಮಾಡಿದರೆ ಸಾಕ್ಷಾತ್ತಾಗಿ ಲಕ್ಷ್ಮೀ ರಮಣ ತಾನೇ ಎದ್ದು ಬಂದು ಅಪ್ಸರಾಸ್ತ್ರೀಯರು ಆರತಿ ಎತ್ತುತ್ತಾ ಇದ್ದರೆ ನಾನಾ ತರಹದ ದೇವಗಾಯಕರು ಗಾನ ಮಾಡ್ತಾ ಇದ್ದಾಗ ಅವರ ಮಧ್ಯದಲ್ಲಿ ಭಗವಂತ ತಾನೇ ಬಂದು ನಾ ಕಳಿಸಿದ ಕೆಲಸ ಎಲ್ಲ ಪೂರೈಸಿದೆಯಪ್ಪ ಬಾ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಕೈ ಹಿಡಿದು ಕರ್ಕೊಂಡು ಹೋಗಬೇಕು. ಆ ಕ್ರಮದಿಂದಾಗಿ ಅವರ ವೈಭವ ವಿಶೇಷ. ಅವರೇ ಮುಂದೆ ಮತ್ತೆ ಮಂತ್ರಾಲಯ ಪ್ರಭುಗಳಾಗಿ ಬಂದು ಇವತ್ತಿಗೂ ಬೃಂದಾವನದಲ್ಲಿ ನಿಂತು ನಮಗೆ ಪರಮಾನುಗ್ರಹ ಮಾಡ್ತಾ ಇರುವಂತಹ ಮಹಾನುಭಾವರು ನಮ್ಮ ಚಂದ್ರಿಕಾಚಾರ್ಯರು.
ಎಷ್ಟು ಹೇಳಿದರೂ ಅವರ ಚರಿತ್ರೆ ಸಾಲದು ಸಾಲದು. ವಾದಿರಾಜರಂತಹ ಮಹಾಜ್ಞಾನಿಗಳು ಅವರು ಭಾವಿ ಸಮೀರರು ಅವರು ಅಂಥವರು ಅವರಲ್ಲಿದ್ದಂತಹ ಭಗವಂತನ ಸನ್ನಿಧಾನವನ್ನು ಕಂಡು ತಾವು ಬಹಳ ಸುಂದರವಾಗಿ ಕೊಂಡಾಡಿದ್ದಾರೆ. ಅವರ ಎಂಥ ರೀತಿಯಲ್ಲಿ ಕೊಂಡಾಡಿದ್ದಾರೆ, ಆನೆ ಬರುತ್ತಿದ್ದಕ್ಕೂ ವ್ಯಾಸರಾಯರೆಂಬೋ ಹದಮೀರಿ ಮದವೇರಿ ಮದನಾರಿ ತಾನೆಂಬ ಅಧಮರ ಎದೆಮೆಟ್ಟಿ ಒದೆದು ಮದಹತ್ತಿ ಜಗತ್ಕರ್ತ ತಾನೆಂಬೋ ಬೊಗಳಿಕೊಳ್ಳುವ ಮಾಯಿಗಳ ಮುಖದ ಮೇಲೆ ಮುಗಿಮುಗಿ ಉಗುಳುತ್ತಾ ಆನೆ ಬರುತ್ತಿದ್ದಕ್ಕೋ. ಇವರು ಯಾರು, ಯಾವ ಆನೆ ಅಂತಂದರೆ ಕಡೆಗೆ ಹೇಳ್ತಾರೆ ಬಹಳ ಸುಂದರವಾಗಿ, ಮುರಿಯಲು ಗುರು ಗರುವವೆಂಬೋ ಕದಳಿಯ ಸಿರಿಯ ಹಯವದನನ ಅರಮನೆಯ ಪಟ್ಟದ ಆನೆ ಬರುತ್ತಿದ್ದಕ್ಕೋ. ಸಿರಿ ಹಯವದನ ಏನಿದ್ದಾನೆ, ನಿನ್ನೆ ಆರಾಧ್ಯರಾಗಿ ಬಂದಂತಹ ನಮ್ಮ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು, ಅಂತಹವರು ಇದನ್ನು ಕೊಂಡಾಡ್ತಾರೆ. ನಮ್ಮ ಉಪಾಸ್ಯಮೂರ್ತಿಯ ಹಯವದನ ಏನಿದ್ದಾನಲ್ಲ ಅವನ ಅರಮನೆಯ ಪಟ್ಟದಾನೆ ಇವರು ಅಂತ ಇವರನ್ನು ಕೊಂಡಾಡಿರ್ತಕ್ಕಂತಹ ಕ್ರಮ ಇದೆ. ಈಗ ಸಮಗ್ರ ಜ್ಞಾನಿಗಳಿಂದ ಗೇಗೀಯಮಾನರಾದವರು ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತ ಚಿಂತಾಮುನಿಸ್ತು ವ್ಯಾಸಾರ್ಯ ಮುನಿತ್ರಯ ಉದಾಹೃತಂ ಶ್ರೀಮುಷ್ಣ ಮಹಾತ್ಮೆಯಲ್ಲಿ ವೇದವ್ಯಾಸ ದೇವರು ಮೊದಲೇ ದಾಖಲೆ ಮಾಡಿಟ್ಟಿದ್ದಾರೆ. ಶ್ರೀಮದಾಚಾರ್ಯರು ಭಾಷ್ಯಕಾರರು, ಟೀಕಾಕೃತ್ಪಾದರಾಗಿ ನಮ್ಮ ಜಯಮುನಿಗಳಾದರೆ ಅದರಂತೆ ವ್ಯಾಸಮುನಿಗಳು ವ್ಯಾಸರಾಜ ಯತಿಶ್ರೇಷ್ಠರಾಗಿ ಬಂದಿರತಕ್ಕಂಥವರು. ಇವತ್ತು ಆರಾಧ್ಯರಾದಂತಹ ವ್ಯಾಸತ್ರಯವನ್ನು ಮಧ್ವ ಸಿದ್ಧಾಂತ ಅಂತನ್ನುವ ದುರ್ಮತಗಳ ಮಾಯಾಮತವನ್ನು ಸೀಳತಕ್ಕಂತಹ ನರಸಿಂಹದೇವರ ಮುಖದ ಮೂರು ಕಣ್ಣುಗಳಿರ್ತಕ್ಕಂತೆ ಇರುವ ಅತ್ಯದ್ಭುತವಾದಂತಹ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವಾನು ವ್ಯಾಸತ್ರಯವನ್ನು ಕೊಟ್ಟಂತಹ ಮಹಾನುಭಾವರು ಅಂತ ಎಷ್ಟು ಜ್ಞಾನಿಗಳು ಎಷ್ಟು ಕೊಂಡಾಡಿದ್ದಾರವರನ್ನು. ಅಂತಹ ಮಹಾನುಭಾವರು ಇವತ್ತಿನ ದಿವಸ ತಮ್ಮೆಲ್ಲ ಸಾಧನೆಯನ್ನು ಹರಿವಾಯುಗಳ ಪಾದಪದ್ಮಕ್ಕೆ ಅರ್ಪಣೆ ಮಾಡಿ ಮಂಗಳ ಮಹೋತ್ಸವವನ್ನು ನಡೆಸಿ ತಾವೇನು ತಮ್ಮ ರೂಪೋಪಸಂಹಾರ ಮಾಡಿರತಕ್ಕಂತಹ ಅದ್ಭುತವಾದ ದಿನಮಾನ ಇವತ್ತು. ಇವತ್ತು ಅವಶ್ಯ ಪರ್ವಕಾಲ. ಅಂತಹ ಪರ್ವಕಾಲದಲ್ಲಿ ಅವರ ಬಗ್ಗೆ ಒಂದೆರಡಕ್ಷರವನ್ನು ನಾವು ಹೇಳಿದರೂ ಕೂಡ ಮೊದಲೇ ಹೇಳಿದಂತೆ ಮನಸ್ಸು ಮಾತು ಮುಂತಾದವುಗಳೆಲ್ಲ ಶ್ರವಣೇಂದ್ರಿಯಾದಿಗಳು ಅತ್ಯಂತ ಶುದ್ಧವಾಗ್ತಾವೆ ಅನ್ನೋ ದೃಷ್ಟಿಯಿಂದಾಗಿ ಏನು ಒಂದೆರಡಕ್ಷರ ಹೇಳಿರುವಂತಹದ್ದಿದೆ ಇದೆಲ್ಲವೂ ಕೂಡ ಪೂಜ್ಯ ನಮ್ಮ ಗುರುಗಳು ಬಳಗಾರಾಚಾರ್ಯರು ಅವರು ತೋರಿಸಿಕೊಟ್ಟ ದೀಕ್ಷೆ ಅವರು ಉಪದೇಶ ಮಾಡಿದ ಮಾರ್ಗದಿಂದಾಗಿ ನಾನು ಒಂದೆರಡು ಅಕ್ಷರವನ್ನು ಹೇಳುವ ಪ್ರಯತ್ನ ಮಾಡೋದಷ್ಟೇ. ಅನೇಕ ತಪ್ಪುಗಳಾಗಿರ್ತಾವೆ, ಅದೆಲ್ಲ ನಮ್ಮದು. ಗುಣಾಂಶ ಏನಾರ ಸಜ್ಜನರಿಗೆ ಶ್ರೋತೃವರ್ಗಕ್ಕೆ ಅದೇನಾರ ಕಂಡಿದ್ದರೆ ಅದೆಲ್ಲ ನಮ್ಮ ಪೂಜ್ಯ ಗುರುಗಳದು ಅಂತ ಅವರ ಪಾದಸ್ಮರಣೆ ಮಾಡ್ತಾ ಅವರು ಅವರು ಗುರುಗಳು ಯಲೆಹಳಾಚಾರ್ಯರು ಅಲ್ಲಿ ಎಲ್ಲ ಎಂಥ ಕ್ರಮದಲ್ಲಿ ಅವ್ರನ್ನ ಕೊಂಡಾಡ್ತಾ ಇದ್ದರು. ನ್ಯಾಯಾಮೃತ ಮಹಾರಣವಾದಿ ಗ್ರಂಥವನ್ನು ನಿರ್ಮಾಣ ಮಾಡಿ ವ್ಯಾಸರಾಜರು ಅಂತಂದರೆ ಪ್ರತ್ಯಗ್ರ ಭಾರ್ಗವಂ ದುಸ್ಸಿದ್ಧಾಂತಗಳನ್ನು ನಿರಾಕರಣ ಮಾಡಿರ್ತಕ್ಕಂತಹ ತರ್ಕಗಳು ಅಂತನ್ನುವ ಒಳ್ಳೆಯ ಕೊಡಲಿಯನ್ನು ಹಿಡಿದಿರತಕ್ಕಂತಹ ಮತ್ತೊಬ್ಬ ಅಭಿನವ ಭಾರ್ಗವರಾಮ ಪರಶುರಾಮ ಅಂತ ನಮಗೆ ಕಾಣ್ತಾರೆ ವ್ಯಾಸರಾಜರು ಅಂತ ಅವರನ್ನು ಕೊಂಡಾಡುತ್ತಾರೆ. ಆ ಗ್ರಂಥಗಳಿಗೆ ಅಪಾರ ಸೇವೆ ಮಾಡಿದವರು ಆ ಮಾತನಾಡಬೇಕು, ಅದಕ್ಕೆ ಮಹತ್ವನೇ ಬೇಡ. ಅಂತಹ ನಮ್ಮ ಪರಮಗುರುಗಳು ಜಲಿಹಳಾಚಾರ್ಯರು, ಹಾಗೆ ಅವರ ಮೇಲೆ ಅವ್ರ ಗುರುಗಳು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಚಂದ್ರಿಕಾ ಗ್ರಂಥಕ್ಕೆ ಖಂಡನಾಭಾಸವಾಗಿ ಒಂದು ಗ್ರಂಥ ಬಂದಾಗ ಅದನ್ನು ನಮಗಿದು ಮೈಲಿಗೆ ಇದ್ದಂತೆ ಅಂತನ್ನೋದನ್ನು ತೋರಿಸ್ತಾ ಅಶೌಚ ಇದ್ದಂತೆ ನಮಗೆ ಅಂತ ತೋರಿಸ್ತಾ ಆ ಕಾಲಕ್ಕೆ ಚಂದ್ರಿಕಾ ಮಂಡನಾದಿಗಳನ್ನು ನಿರ್ಮಾಣ ಮಾಡಿದವರು. ಈಗ ಅನೇಕ ಜ್ಞಾನಿಗಳಿಂದ ನಾನಾ ರೀತಿಯಲ್ಲಿ ಗೆಗೀಯಮಾನರಾಗಿರ್ತಕ್ಕಂತಹ ನಮ್ಮ ವ್ಯಾಸರಾಜ ಶ್ರೀಮಚ್ಚರಣರ ಅಂತರ್ಯಾಮಿ ಟೀಕಾಕೃತ್ಪಾದರಿಗೆ ವರದನಾದಂತಹ ಮಧ್ವೇಶನಾದಂತಹ ವೇದವ್ಯಾಸ ಪಟ್ಟಾಭಿರಾಮ ತದಾತ್ಮಕನಾಗಿರ್ತಕ್ಕಂತಹ ಮೂಲಗೋಪಾಲಕೃಷ್ಣ ತತ್ಸ್ವರೂಪಿಯಾದಂತಹ ಲಕ್ಷ್ಮೀ ನರಸಿಂಹದೇವರು ಅದರಂತೆಯೇ ತದಾತ್ಮಕನಾದ ಅಸ್ಮತ್ ಕುಲದೇವತ ಅಲ್ಲಿ ಪೂಜೆ ಮಾಡಿದ್ದಾರೆ ತಿರುಪತಿ ವೆಂಕಟರಮಣನಲ್ಲಿ 12 ವರ್ಷಗಳ ತನಕ. ಅಂತಹ ಕುಲದೇವರು ಲಕ್ಷ್ಮೀ ವೆಂಕಟೇಶ ದೇವರು ಆತ ಪ್ರೀತನಾಗಲಿ ಅಂತನ್ನೋ ದೃಷ್ಟಿಯಿಂದಾಗಿ ಎರಡು ವಾಗ್ವ್ಯಾಪಾರವನ್ನು ಭಗವಂತನ ಪಾದಾರವಿಂದಕ್ಕೆ ಅರ್ಪಣೆ ಮಾಡುತ್ತಾ ಸಮೀಪದಲ್ಲೇನೆ ಎನ್ ನಮ್ಮ ಪೂಜ್ಯ ತಂದೆಯವರು ಇಹಲೋಕವನ್ನು ಬಿಟ್ಟು ಪ್ರಯಾಣ ಮಾಡಿದ್ದಾರೆ. ಈ ಎಲ್ಲ ಪುಣ್ಯರಾಶಿ ಏನೇನು ನಾವು ಮಾಡ್ತೀವಿ ಎಲ್ಲ ಪುಣ್ಯರಾಶಿ ಅವರದ್ದು ಅಂತ ಅವ್ರಿಗೆ ಅದನ್ನು ಅರ್ಪಣೆ ಮಾಡುತ್ತಾ ಭಗವಂತನಲ್ಲಿ ಅವರ ಸದ್ಗತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ವ್ಯಾಸರಾಜರ ಭಕ್ತರು ಎಲ್ಲಿ ನಿಷ್ಕಲ್ಮಶವಾಗಿ ವ್ಯಾಸರಾಜರ ಸೇವೆ ಮಾಡುವ ಭಕ್ತರು ಎಲ್ಲೆಲ್ಲಿರ್ತಾರೋ ಅವರೆಲ್ಲರೂ ಕೂಡ ಇದನ್ನೇನು ಶ್ರವಣಾದಿಗಳನ್ನು ನಡೆಸಿದ್ದೀರಿ ಎಲ್ಲರಿಗೂ ಕೂಡ. ಮುಖ್ಯವಾಗಿ ಇದಕ್ಕೆ ನಮಗೆ ಪ್ರೇರಣೆ ಮಾಡಿದವರು ಮತ್ತು ನಮ್ಮ ನರಹರಿ ಸುಮಧ್ವ ಅವರ ತಂದೆಯವರ ಕಾಲದಿಂದಲೂ ಕೂಡ ಅದ್ಭುತವಾದಂತಹ ಹರಿವಾಯುಗಳ ಸೇವೆ ಮಾಡ್ತಾ ಇದ್ದವರವರು. ಅಂತಹ ನರಹರಿ ಸುಮಧ್ವ ಮತ್ತು ಅವರ ಹಿನ್ನೆಲೆಯಲ್ಲಿ ಯಾರ್ಯಾರು ಆ ರೀತಿಯಲ್ಲೆಲ್ಲ ಈ ಚರಿತ್ರೆಯನ್ನು ಶ್ರವಣಾದಿಗಳನ್ನು ಮಾಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ವ್ಯಾಸರಾಜರು ನಮಗೆ ಪರಮಾನುಗ್ರಹವನ್ನು ಮಾಡಲಿ, ವ್ಯಾಸರಾಜರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಸಿಕೊಡಲಿ, ವ್ಯಾಸರಾಜರ ಕೃತಿರತ್ನಗಳು ನಮ್ಮ ಹೃದಯದಲ್ಲಿ ಅದನ್ನು ಮೂಡುವಂತಾಗಲಿ ಹರಿವಾಯುಗಳು. ಅದರಿಂದಾಗಿ
ನಮ್ಮ ಮೇಲೆ ಪರಮಾನುಗ್ರಹ ಮಾಡಲಿ ಅಂತ ಶುಭಾಶಂಸನವನ್ನು ಮಾಡ್ತಾ ಈ ವಾಗ್ವ್ಯಾಪಾರವನ್ನು ಭಗವಂತನ ಪಾದಾರವಿಂದದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.